बना रहे हैं, उनमें से 5 आदमी जो लकी हैं बच जाएंगे, मिनिस्टर साहब खुद सिलेक्ट करेंगे। ಹೇಳದಿನಾ ಜಗ್ಗ, ಇವತ್ತು 5 ಜನ ಅದೃಷ್ಟವಂತರನ್ನ ಬಿಡುಗಡೆ ಮಾಡ್ತಾರಂತೆ। ಅವರ ಅದೃಷ್ಟವಂತರೇ ಆಗಿದಿದ್ರೆ ಈ ಜೈಲಿಗೆ ಯಾಕೋ ಬರ್ತಿದ್ರು? ನಿಂಗ್ ಕಣ, ಕೆಲವರಿಗೆ ಇಲ್ಲಿ ಬಂದ ಮೇಲೆ ಅದೃಷ್ಟ ಕುಲಾಯಿಸತ್ತಂತೆ। ಓಹೋ, ಇದ್ರೂ ಇರಬಹುದು। ಬಕವಾಸ್ ಬಂದ್ ಕರೋರ್, ಅಪ್ನ ಕಾಮ್ ಕರೋ। ಸರಿ ಸರಿ। ಓ ಮಾಡ್ತಾ ಇದೀವಲ್ಲ। प्लीज कम हियर। मिस्टर राव, इदु नान सेलेक्ट माडिरो 15 जन कैदिगळ पट्टि। इदरिंद मंत्रिगळु 5 जनर हेसरन्न लाटरी मूलक आय्के माडि बिडुगडे माड्तारे। जी कृष्णमूर्ति, कृष्णमूर्ति हेसरन्नु नीवु सेरिसिदन्न मंत्रिगळु इष्ट पड्तारो इल्वो? अदक्केल्ल नावे आक्रे तले केडिसिकोबेकु। मेल्नवर आर्डर प्रकार ಒಳ್ಳೆ ನಡತೆ ಇರೋ 15 ಜನ ಹೆಸರನ್ನ ಸೆಲೆಕ್ಟ್ ಮಾಡಿದಿನಿ। ದಟ್ ಇನ್ ಸೆಲೆಕ್ಟ್ ಲಕ್ಕಿ 5। ಸರಿ ಸರ್। ಹಾ ನೋಡಿ, ಅದರಲ್ಲಿ ಒಂದು ಕಾಪಿನ ನೋಟ್ಸ್ ಬೋರ್ಡ್ ಹಾಕಿ ಸರ್। ಟಿಕೆ ಸರ್, ಟಿಕೆ ಸರ್। ಟಿಕೆ ಸರ್, ಏನಂತು? ಒಂದು ಒಳ್ಳೆ ಸುದ್ದಿ, ಇವತ್ತು ಬಿಡುಗಡೆ ಮಾಡೋ ಕೈದಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇದೆ। ನಿಜವಾಗ್ಲೂ ಸರ್? ನೀವು ನಮ್ಮಲ್ಲ? ನಿಜ ಸರ್, ನಾನು ಆ ವಾರ್ಡನ್ನ ಕೇಳಿದೆ, 15 ಹೆಸರು ನಿಮ್ದೇ ಅಂತೆ। ಇನ್ನೆಲ್ಲ ನಿಮ್ಮ ಅದೃಷ್ಟ। ಆ ಅದೃಷ್ಟ ನನಗಿಲ್ಲ ಅನಂತು, ನನಗಿಲ್ಲಿಂದ ಬಿಡುಗಡೆನೇ ಇಲ್ಲ। ಆ ಲಿಸ್ಟಲ್ಲಿ ನನ್ನ ಹೆಸರು ಇದ್ರೂ ಅದನ್ನ ಆರಿಸೋರು ಚಂದ್ರಪ್ಪ ಶಂಕರ್ ತಾನೆ, ಅವರು ಅದಕ್ಕೆ ಖಂಡಿತ ಅವಕಾಶ ಕೊಡೋದಿಲ್ಲ। ಏಯ್, ಕ್ಯಾ ಬಾತ್ಚೀತ್ ಕರ್ ರಹೇ ಹೋ? मिनिस्टर साहब के आने का वक्त हो गया, जल्दी चलाओ। गणतंत्र दिवस के समारोह में शामिल होकर आप लोगों से मिलने तथा आपका दिल बहलाने के लिए आए हुए भारत सरकार के माननीय गृह मंत्री महोदय श्री शंकर जी एवं
कर्नाटक डेमोक्रेटिक पार्टी के अध्यक्ष श्री चंद्रप्पा जी का आप सबकी ओर से और अपनी ओर से मैं हार्दिक स्वागत करता हूं। मिठाइयां बांटने के बाद माननीय मंत्री महोदय, आज के दिन आप लोगों में से 5 जनों को कैद से आजाद करेंगे। प्लीज कम सर। ಸ್ವಲ್ಪ ತಡಿ, ದೊಡ್ಡ ಮನುಷ್ಯರು ಕೊಡೋದನ್ನ ಎಡಗೈಲಿ ತಗೋಬಾರದು, ಬಲಗೈಲಿ ತಗೋ. ಹೇಳು ಕೇಳಿಸಿಲ್ವಾ ಸರ್? ಅವನ ಬಲಗೈ ಸ್ವಾಧೀನ ಇಲ್ಲ. ನನಗೆ ಗೊತ್ತಿದೆ, ಬಲಗೈ ಚಾಚು. ಎಷ್ಟೊಂದು ವ್ಯಂಗ್ಯ ಚಿತ್ರಗಳನ್ನು ಬಿಡಿಸಿದ ಕೈ ಅದು, ಎಷ್ಟೊಂದು ಲೇಖನಗಳನ್ನು ಬರೆದ ಕೈ. ಅಮ್ಮ, ಲೇಖನಿಯನ್ನೇ ಖಡ್ಗವನ್ನಾಗಿ ಬದಲಾಯಿಸಿದಂಥ ಆ ನಿನ್ನ ಬಲಗೈಯನ್ನು ಚಾಚು. ಹೋಗು. ವ್ಯಂಗ್ಯ ಚಿತ್ರಗಳನ್ನು ಬಿಡಿಸಿದ ಕೈ ಅದು, ಎಷ್ಟೊಂದು ಲೇಖನಗಳನ್ನು ಬರೆದ ಕೈ. ಕಮಾನ್, ಲೇಖನಿಯನ್ನೇ ಖಡ್ಗವನ್ನಾಗಿ ಬದಲಾಯಿಸಿದಂತ ಆ ನಿನ್ನ ಬಲಗೈಯನ್ನು ಚಾಚು. ಮಹಮ್ಮದ್ ಖಾನ್, ನಂಬರ್ 2 ಡಿ ಕೆ ಚೋಪ್ರಾ, ನಂಬರ್ 3 ಎಸ್ ಶರ್ಮಾ, ನಂಬರ್ 4 ರಂಜಿತ್ ಸಿಂಗ್, ಫಿಫ್ತ್ ಅಂಡ್ ಫೈನಲ್ ಕೃಷ್ಣಮೂರ್ತಿ.
ರತನ್ ಸಿಂಗ್. ಇಲ್ಲ, ಇದು ಅನ್ಯಾಯ. ನಾನು ಒಪ್ಪಲ್ಲ. ಆ ಚೀಟಿಯಲ್ಲಿ ಇದ್ದದ್ದು ಕೃಷ್ಣಮೂರ್ತಿಯವರ ಹೆಸರು. ಕೃಷ್ಣಮೂರ್ತಿ ಅವರು ಬಿಡುಗಡೆ ಆಗಲೇಬೇಕು. ಆ ಚೀಟಿಯಲ್ಲಿ ಇದ್ದದ್ದು ಕೃಷ್ಣಮೂರ್ತಿಯವರ ಹೆಸರು. ನಾನು ಒಪ್ಪಲ್ಲ. ನಾನು ಒಪ್ಪಲ್ಲ. ನಾನು ಒಪ್ಪಲ್ಲ. ನೀವು ಮಾತ್ರ ಮಾಡ್ತಿದ್ದೀರಿ. ಕೃಷ್ಣಮೂರ್ತಿ ಅವರು ಬಿಡುಗಡೆ ಆಗಲೇಬೇಕು. ನೀವು ಮಾತ್ರ ಮಾಡ್ತಿದ್ದೀರಿ. ಇದು ಅನ್ಯಾಯ. ನಾನು ಒಪ್ಪಲ್ಲ. ಈ 5 ಜನ ಕೈದಿಗಳ ಬಿಡುಗಡೆಗೆ ಕೂಡಲೇ ಆರ್ಡರ್ ಮಾಡಿ. ಎಸ್ ಸರ್. ನೀನ್ ಯಾಕ ಹಾಗೆ ಮಾಡಕ್ಕೆ ಹೋದೆ ಅನಂತು? ನನಗೋಸ್ಕರ ನೀ ಬಲಿಯಾಗಬೇಕು ಅನ್ಕೊಂಡಿದ್ಯಾ? ಅವ್ರು ನನ್ನ ಸುಲಭಾಗ ಬಿಡಲ್ಲ ಅಂತ ನಾನು ನಿನ್ಗೆ ಮೊದಲೇ ಹೇಳಿಲ್ವಾ? ನನ್ನ ಶಿಕ್ಷೆ ಅವಧಿ ಮುಗಿದ ಮೇಲೂ ಯಾವುದಾದ್ರೂ ಒಂದು ಹೊಸ ಅಪವಾದ ನನ್ನ ತಲೆ ಕಟ್ಟಿ ನಾನು ಇಲ್ಲೇ ಕೊಳೆಯಾಗಿ ಮಾಡ್ತಾರೆ ನೋಡ್ತಿರು. ಯಾವತ್ತಾದ್ರೂ ಒಂದಿನ ನನಗೆ ಬಿಡುಗಡೆ ಆಗೇ ಆಗುತ್ತೆ. ಆವತ್ತು ಅವರಿಬ್ಬರನ್ನು ಮುಗಿಸ್ಬಿಡ್ತೀನಿ. ಆಮೇಲೆ ನಾನು ಸಿಕ್ಕಾಕೊಂಡ್ರು ಪರವಾಗಿಲ್ಲ. ನನಗೇನ್ ಭಯ ಇಲ್ಲ. ಕಳ್ಳತನ ಮಾಡೋಕ್ಕಿಂತ ಕೊಲೆ ಮಾಡೋದೇ ನನಗೆ ಸುಲಭ. ಅಣ್ಣ ತಗೊಳ್ಳಿ. ಏನದು? ತುಪ್ಪ, ಕರಡಿ ತುಪ್ಪ, ಹಿಮಾಲಯದ ಕರಡಿ ತುಪ್ಪ. ಗಾಯಕ್ಕೆ ಹಚ್ಚಿದ್ರೆ ಬೇಗ ವಾಸಿ ಆಗತ್ತಂತೆ. ಆ ಸೀವಾರ್ಡ್ ಅಲ್ಲಿರೋ ಕಾಶ್ಮೀರಿ ಹತ್ರ ಇತ್ತು. ಹ್ಮ್, ಮರ್ಯಾದೆ ಕೇಳಿದ್ವಿ, ಕೊಡ್ಲಿಲ್ಲ, ಅದಕ್ಕೆ ಎಗರ್ಸ್ಕೊಂಡ್ ಬಂದ್ವಿ. ಕರಡಿ ತುಪ್ಪ ಯಾಕೋ? ಏಟ್ ಬಿದ್ದಿರೋ ಜಾಗದಲ್ಲಿ ಕೂದಲು ಬೆಳೆಸ್ಕೊಳಕ ರೆಡಿ. ಈಗ ನೀವಿಲ್ಲಿಂದ ಹೋಗಿ. ನೀವ್ ಇಲ್ಲಿರೋದ್ ನೋಡಿದ್ರೆ ಅದಕ್ಕೂ ಶಿಕ್ಷೆ ಕೊಡ್ತಾರೆ. ಅರೆ ಕೋಣೆ, ಯಾವನೇ ಅವನು ಪೊಲೀಸ್. ಕುಚ್ರೈ ಸಾಬ್, ಚಲ್ ಚಲ್ ಫಟ್ ಚಲ್. ಅಬ್ ಕೈಸಾ ಹೈ ಔರ್ ಕುಚ್ ಚಾಹಿಯೇ ಕ್ಯಾ ಸಾಲಾ ಮದ್ರಾಸಿ? ಏನಾಯ್ತು ಸರ್? ಹಳೆ ದಿನೆಲ್ಲ ಜ್ಞಾಪಿಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ. ಏನಂತು ರಿಪಬ್ಲಿಕ್ ಡೇನೋ ಗಾಂಧಿ ಜಯಂತಿ ದಿನನೋ ನನಗೆ ಬಿಡುಗಡೆ ಆಗ್ಬೋದು ಅಂತ ನನಗೋಸ್ಕರ ಒಂದು ಜೀವ ಕಾಯ್ತಾ ಇರುತ್ತೆ. ವಸಂತ ಪಾಪ ಇವತ್ತು ನನ್ನ ಕಾಯ್ತಾ ಇರ್ಬೋದು. ಅವಳೇ ವಸಂತ. ಹಲೋ ವಸಂತನೇನಾ? ಗೆಜ್ಜೆ ಶಬ್ದ ಕೇಳಿಸ್ತಿದೆ. ಬೆಳಗ್ಗೆ ಬೆಳಗ್ಗೆನೆ ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡಿದೀಯಾ? ಯಾರು ಮಾತಾಡೋದು? ನಾವಿಬ್ರು ಕೂಡ ಕನ್ನಡಿಗರೆ. ನಿನ್ನೆ ನಾವೊಬ್ಬ ಬಡಪಾಯಿನ ಮೀಟ್ ಮಾಡಿದ್ವಿ. ಪಾಪ ಒಣಗ್ ಹೋಗಿ ಬರೀ ಮೂಳೆ ಚಕ್ಳ ಆಗಿದ್ದಾನೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನೆ ಎಲ್ಲ ನೀನೊಬ್ಬ ಮನುಷ್ಯನಿಗೋಸ್ಕರ ಕಾಯ್ತಾ ಇದ್ದೆ. ನಿನ್ನ ಮಲಗೋ ಕೊಣೆ ಮಂಚನ ಸಿಂಗಾರ ಮಾಡಿ ಬಾಗಿಲು ತೆಗೆದು ಹೊಸ್ಲಲ್ಲೇ ನಿಂತು ಅವನನ್ನೇ ಎದುರು ನೋಡ್ತಿದ್ದೆ. ಅವನೇ ಆ ಡರ್ಟಿ ರಾಸ್ಕಲ್, ದ ಗ್ರೇಟ್ ಕಾರ್ಟೂನಿಸ್ಟ್ ಕಮ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್, ಮಿಸ್ಟರ್ ಜಿ ಕೃಷ್ಣಮೂರ್ತಿ, ಜಿ ಕೆ. ಶಂಕರ್. ಹೌದು, ನಾನೇ. ನನ್ನ ಧ್ವನಿ ಗುರ್ತು ಹಿಡಿದೆ ಅಂದ್ರೆ ನೀನಿನ್ನು ನನ್ನನ್ನು ಮರ್ತಿಲ್ಲ. ಕೃಷ್ಣಮೂರ್ತಿ ಬಹಳ ಅದೃಷ್ಟವಂತ. ನಿನ್ನೆ ಬಿಡುಗಡೆ ಆಗೋರ್ ಲಿಸ್ಟ್ನಲ್ಲಿ ಅವನ ಹೆಸರು ಬಂದಿತ್ತು. ನಾನೇ ತಡೆದು ಅವನಲ್ಲೇ ಇರೋ ಹಾಗೆ ಮಾಡಿದೆ. ಅದು ಅಲ್ಲದೆ ಈಗ ಅವನು ನಿನಗೆ ಯಾವ ಉಪಯೋಗಕ್ಕೂ ಬರೋಲ್ಲ. ಪಾಪ
ಅವನ ಕೈ ಕಾಲು ಸ್ವಾಧೀನದಲ್ಲಿಲ್ಲ. ಕೈ ಕಾಲು ಎಲ್ಲ ಗಟ್ಟಿಯಾಗಿರೋ ನಾವಿದೀವಲ್ಲ ಶಂಕರ್. I will discuss the matter in the evening. Okay. ನಾನು ಹೇಳಿದ ವಿಷಯದ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ? ಓ, ನೀವು ಇನ್ನೂ ಇಲ್ಲೇ ಇದ್ದೀರಾ? ನೀವು ಬರ್ತೀರಲ್ಲ, ನನ್ನ ಡಾನ್ಸ್ ಸ್ಕೂಲ್ ನೋಡಿದ್ಮೇಲೆ ನಿಮ್ಗೆ ಏನನ್ಸುತ್ತೋ ಹಾಗೆ ಬರೀಬಹುದು. ಹೊಗಳೇಬೇಕು ಅಂತೇನಿಲ್ಲ. ನಿಮ್ ವಯಸ್ಸು ಎಷ್ಟು? 24. ಓನ್ಲಿ 24. ಆದ್ರೆ ನಿಮ್ಮನ್ನು ನೋಡಿದ್ರೆ 28-29 ವರ್ಷನಾದ್ರೂ ಆಗಿರೋ ತರ ಕಾಣ್ತೀರಾ. ಅಲ್ಲ ರೀ, ಯಾರಾದ್ರೂ ಎಸ್ಟೇಟ್ ಓನರ್ನೋ ಅಥವಾ ಶುಗರ್ ಫ್ಯಾಕ್ಟರಿ ಓನರ್ನ ಮದುವೆ ಮಾಡ್ಕೊಂಡು ನಾಲ್ಕಾರು ಮಕ್ಕಳನ್ನ ಹೆರೋದು ಬಿಟ್ಟು ಈ ವಯಸ್ಸಿನಲ್ಲಿ ನಿಮ್ಗೆ ಯಾಕ್ರಿ ಈ ಡ್ಯಾನ್ಸ್ ಸ್ಕೂಲ್ ಅದು ಇದು ಅಂತ ನೋಡಿ. ಹೇಗೂ ನಿಮ್ಮಪ್ಪ ಆಸ್ತಿ ಸಂಪಾದಿಸಿ ಇಟ್ಟಿದ್ದಾರೆ, ಬೆಂಗಳೂರು ವಾಪಸ್ ಹೋಗಿ ಅದನ್ನ ಅನುಭವಿಸ್ತಾ ಆರಾಮ ಕಾಲ ಕಳೀರಿ. ನಾನು ಏನ್ ಮಾಡ್ಬೇಕು ಅನ್ನೋ ತೀರ್ಮಾನನ ನಾನೇ ತಗೋತೀನಿ. ಒಂದು ಹುಡುಗಿ ಕರ್ನಾಟಕದಿಂದ ಡೆಲ್ಲಿಗೆ ಬಂದು ಇಂಥ ಗೌರವಾನ್ವಿತ ಸಂಸ್ಥೆ ನಡೆಸಿರೋದು ಸಾಮಾನ್ಯ ವಿಷಯ ಏನಲ್ಲ. ಓಹೋ, ಪೇಪರ್ನಲ್ಲಿ ಬರೆಯೋಕೆ ಹಣ ಏನಾದ್ರೂ ತಗೊಳ್ಳೋದಿದ್ರೆ ಸಂಕೋಚ ಇಲ್ಲದೆ ಕೇಳ್ಬಿಡಿ, ನೀವು ಕೇಳ್ದಷ್ಟು ಕೊಡ್ತೀನಿ. ನೋಡಿ, ನಾನು ಕೂಲಿ ಕಾಲಂ ಬರೆಯವನಲ್ಲ, ಅಂತವ್ರು ಯಾರಾದ್ರೂ ಇದ್ರೆ ಹುಡುಕಿ ಒಂದು ಬಾಟ್ಲ್ ವಿಸ್ಕಿ ಕೊಡಿ ಸಾಕು, ನಿಮ್ ಸ್ಕೂಲ್ ಬಗ್ಗೆ ನೀವು ಹೇಳ್ದಾಗೆಲ್ಲ ಬರೀತಾರೆ. ಅಲ್ಲ, ಕುತೂಹಲ ಕೇಳ್ತೀನಿ, ಒಂದು ಹೆಣ್ಣು ಕರ್ನಾಟಕದಿಂದ ಬಂದು ಡೆಲ್ಲಿ ಯಾಕ್ರಿ ಭರತನಾಟ್ಯ ಕಲಿಸ್ಬೇಕು? ತೊಟ್ಲು ತೂಗು ಹೆಣ್ಣಿಗೆ ಕಲೆಗಳೆಲ್ಲ ಯಾಕ್ರಿ? ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ಹೆಂಗಸರಿಗೆ ಕಲಾಭಿರುಚಿ ಇಲ್ಲ ಅಂತನಾ? ಏನೋ ಒಂದ್ಸಾರಿ ಸ್ಕೂಲಿಗೆ ಬಂದು ಅದ್ರ ಬಗ್ಗೆ ಏನಾದ್ರೂ ಬರೀರಿ ಅಂದ್ರೆ ಇಷ್ಟೊಂದು ಜಂಬ ತೋರಿಸ್ತಿರಲ್ಲ. ಅಯ್ಯೋ ಅಯ್ಯೋ, ಸಾಕು ಸಾಕು ಮಾಡ್ತಾಯಿ. ಈ ನಿಮ್ ಚಿತ್ರನ ನಾನೇ ಬರ್ದಿದ್ದು ಅಂತ ಎಲ್ರಿಗೂ ತೋರಿಸಿ ಇನ್ನೊಂದ್ ನಾಲ್ಕು ಜನ ಸ್ಟೂಡೆಂಟ್ಸ್ ನಿಮ್ ಸ್ಕೂಲ್ಗೆ ಸೇರಿಸ್ಕೊಳ್ಳಿ. ಈ ಪ್ರಚಾರ ತಾನೆ ನಿಮ್ಗೆ ಬೇಕಾಗಿದ್ದು, ತಗೊಳ್ಳಿ. ಆದ್ರೆ ಇನ್ನೊಂದ್ಸಲ ಇಲ್ಲಿಗೆ ಬಂದು ನನ್ನ ತಲೆ ತಿನ್ಬಿಡಿ. ತುಂಬಾ ಚೆನ್ನಾಗಿದೆ. ಈಗ ಹೇಳಿ, ಏನ್ ಹೇಳಿದ್ರಿ ನೀವು? ನನಗೆ ಕಲಾಭಿರುಚಿ ಇಲ್ವಾ? ಅಂದ್ರೆ ನನ್ ಸ್ಕೂಲ್ಗೆ ಭೇಟಿ ಕೊಟ್ಟಿರೋ ಫಾರಿನರ್ಸ್ ಎಲ್ಲ ಅದ್ರ ಬಗ್ಗೆ ಏನ್ ಹೇಳಿದಾರೆ ಗೊತ್ತಾ? ಮಾರ್ವೆಲಸ್, ಫ್ಯಾಂಟಾಸ್ಟಿಕ್, ಗ್ರೇಟ್ ಅಂತ. ಅಷ್ಟಕ್ಕೂ ನಮ್ ಜನಾನೇ ಹೀಗೆ ಬಿಡಿ, ಆಫ್ರಿಕಾದಿಂದನೋ ಮೆಕ್ಸಿಕೋದಿಂದನೋ ಯಾವ್ದಾದ್ರು ಟ್ರೈಬಲ್ ಡಾನ್ಸ್ ಗ್ರೂಪ್ ಬಂದ್ರೆ ಅದ್ಭುತ ಅಂತ ಹೊಗಳಿ ಅಟ್ಟಕ್ಕೇರಿಸ್ತೀರ. ಆದ್ರೆ ನಮ್ಮವ್ರು ಎಂಥ ಒಳ್ಳೆ ಡಾನ್ಸ್ ಮಾಡಿದ್ರು ಅದಷ್ಟಕ್ಕಷ್ಟೇ. ಅದರಲ್ಲೂ ನಾನ್ ಕನ್ನಡದ ಹುಡುಗಿ ಅಂತ ನಿಮ್ಗೆ ಇನ್ನಷ್ಟು ಸದರ. ನನ್ ವಯಸ್ಸು ಮಣ್ಣು ಮಸಿ ಎಲ್ಲ ಕಟ್ಕೊಂಡು ನಿಮ್ಗೇನಾಗ್ಬೇಕು? ನೀವೇ ನನ್ ಮದುವೆ ಪ್ರಸ್ತಾಪ ಮಾಡ್ತಿದ್ದೀರಾ? ಅಬ್ಬಾಬಾ, ನಿಮ್ಗೆ ಹೆಂಗಸರ ಗುಣಕ್ಕಿಂತ ಗಂಡಸರ ಲಕ್ಷಣನೇ ಜಾಸ್ತಿ.
ನಾನು ಇಲ್ಲಿಗೆ ಬಂದು ನಿಮ್ಮ ತಲೆ ತಿಂತಿದ್ದೀನಿ ಅಲ್ಲ? ಆಗಲೇ ಹೇಳಿದ್ನಲ್ಲ. ಸರಿ, ನಾಳೆ ನಾನು ಭರತನಾಟ್ಯದ ಫುಲ್ ಗೆಟಪ್ ನಲ್ಲಿ ಇಲ್ಲಿಗೆ ಬಂದು ನಿಮ್ಮ ಮುಂದೆನೆ ಡಾನ್ಸ್ ಮಾಡ್ತೀನಿ, ನೋಡ್ತೀರಿ. ಏನಣ್ಣ, ಮನುಷ್ಯ ಚಿತ್ರಗಳೆಂದರೆ ಬಿಡಿಸೋಕೆ ಶುರು ಮಾಡಿದೀಯಾ? ಹಾ, ನಿನಗೆ ಇವ್ರು ಗೊತ್ತಿಲ್ವಾ? ವಸಂತ ಅಂತ ದೊಡ್ಡ ಡ್ಯಾನ್ಸ್ ಸ್ಕೂಲ್ ನಡೆಸ್ತಾ ಇದ್ದಾಳೆ. ಇವಳು ನನ್ನ ತಂಗಿ ಉಮಾ ಅಂತ, ಜರ್ನಲಿಸಂ ಓದ್ತಾ ಇದ್ದಾಳೆ. ಹಲೋ, ಯಾಕುಮ್ಮ ರಾಗ ಆಡ್ತಿದ್ಯಾ? ಯಾಕೂ ಇಲ್ಲಪ್ಪ, ಸುಮ್ಮನೆ. ಹಾ, ನೆನ್ನೆ ನೀನು ನನಗೆ ಐಸ್ ಕ್ರೀಮ್ ಕೊಡ್ಸು ಅಂತ ಕೇಳಿದಲ್ಲ. ಹೌದು, ಬರ್ತೀನಿ. ಸುಮ್ಮನೆ ಹೇಗೆ ಕ್ಲಾಸ್ ಆಯ್ತಲ್ಲ? ಹಾ, ಆಗ್ಲೇ ಸಂಜೆ ಆಯ್ತಲ್ಲ. ಮತ್ತೆ ನಾಳೆನ ತಾನೇ ಕ್ಲಾಸ್ ಇರೋದು? ಹೌದು, ರಾತ್ರಿ ಸಾಧಾರಣ ಕ್ಲಾಸ್ ಇರೋಲ್ಲ. ಮನೆ ತಾನೇ ಹೋಗ್ತಿರೋದು. ಬಾ, ನಾನ್ ಡ್ರಾಪ್ ಕೊಡ್ತೀನಿ. ಬೇಡ, ಪರವಾಗಿಲ್ಲ, ನಾ ಹೋಗ್ತೀನಿ. ಉಮಾ, ನೀನ್ ಜರ್ನಲಿಸಂ ತಾನೇ ಓದ್ತಿರೋದು, ಅಂದ್ರೆ ಪತ್ರಿಕೆಗೆ ಬರೆಯೋದು? ಹಾ, ಅಣ್ಣ ನಿನ್ನೆ ಹೇಳಿಲ್ವಾ? ಹೇಳಿದ್ರು, ಆದ್ರೂ ಒಂದ್ ಡೌಟ್. ನಾನಿನ್ ಬರ್ತೀನಿ. ಉಮಾ, ನಿನ್ಗೆ ಯಾವ ಐಸ್ ಕ್ರೀಮ್ ಇಷ್ಟನೋ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಎಲ್ಲ ವೆರೈಟಿನು ತಂದೆ. ಚೆನ್ನಾಗಿದ್ಯಾ? ಇಂಟ್ರೊಡಕ್ಷನ್ ಏನೋ ಚೆನ್ನಾಗೇ ಆಯ್ತು. ಈಗ ವಿಷಯಕ್ಕೆ ಬರೋಣ. ಡಾನ್ಸ್ ಸ್ಕೂಲ್ ಬಗ್ಗೆ ಲೇಖನ ಬರೆಯೋದಲ್ಲ ನಮ್ಮ ಅಣ್ಣನ ಹತ್ರ ನಿನ್ ಮೇನ್ ಇಶ್ಯೂ. ಸಮಾಚಾರ ಬೇರೆ ಇದೆ ಅಲ್ಲ? ಎಸ್. ಅಲ್ಲ, ಲೇಖನ ಅಷ್ಟೇ. ನ್ಯೂಸ್ ಬರೆಯೋದ್ ಬಿಟ್ರೆ ಬೇರೆ ಲೈಫೇ ಇಲ್ಲ ಅಣ್ಣಂಗೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್, ಕಾರ್ಟೂನ್ ಅಂತ ಹೀ ಫ್ಲೋಟ್ ಮಾಡ್ತಿರೋ ಒಂದ್ ಜೀವಿ. ಈ ಭೂಮಿ ಮೇಲೆ ಅಣ್ಣಂಗಿರೋ ಅಟ್ಯಾಚ್ಮೆಂಟ್ ನಾನೇ. ಅವನ್ಗ ಅದು ಬೇಡ, ಆಕಾಶದಲ್ಲಿ ಹಾರ್ತಾ ಇರ್ತಾನೆ. ಅವನನ್ನ ಇಲ್ಲೇ ಕಟ್ ಹಾಕೋಕೆ ಒಂದ್ ಹುಡುಗಿ ಬೇಕು, ಒಂದ್ ಮದ್ವೆ. ಆದ್ರೆ ಅಪ್ಪ ಅಮ್ಮ ಇಲ್ಲ, ನಾನ್ ಹೇಳಿದ್ರೆ ಕೇಳಲ್ಲ ಅವನು. ಅದಕ್ಕೆ ದಿನಾ ದೇವ್ರ ಹತ್ರ ಪ್ರಾರ್ಥಿಸ್ತಿದ್ದೀನಿ, ಯಾವ್ದಾದ್ರೂ ಹುಡುಗಿ ನಮ್ಮಣ್ಣನ್ ಲವ್ ಮಾಡ್ಲಿ ಅಂತ. ಆದ್ರೆ ಅವನ್ ನಡೆ ನೋಡಿ ನೋಡಿ ಹೆದರ್ಕೊಂಡು ಓಡ್ ಹೋಗ್ತಾರೆ. ಆಗ ನೋಡಿದ್ರೆ ನೀನೆ ಮೊದಲನೇ ಅವಳು. ಅಚ್ಚರಿ, ಎಷ್ಟ್ ದಿವಸದಿಂದ ಹೀಗೆ ಅವನ್ ಹಿಂದೆ ಬಿದ್ದಿದೀಯಾ? ಒನ್ ಮಂತ್. ಆದ್ರೆ ಸಾಕಾಗೋಯ್ತು, ಆ ದೇವ್ರ ಅನುಗ್ರಹ. ನಾನ್ ಇದನ್ ಹೀಗೆ ಬಿಡಲ್ಲ. ಈ ಐಸ್ ಕ್ರೀಮ್ ಕೊಡಿಸ್ದೆ ಅಂತಲ್ಲ, ನನಗ್ ನೀನ್ ತುಂಬಾ ಹಿಡಿಸ್ದೆ. ನಮ್ಮ ಅಣ್ಣಂಗ್ ಸರಿಯಾದ ಜೋಡಿ. ಇನ್ಮೇಲೆ ನಾನು ನಿನ್ನ ಅತ್ತಿಗೇನ್ ಕರೀತೀನಿ, ಸರಿನಾ? ಹಾಕೊಂಡು ಅವನ್ ಬಾಳನ್ನೇ ಹಾಳು ಮಾಡ್ಬಿಟ್ಟೆಲ್ಲೇ. ಕೈ ಕಾಲು ಕಳ್ಕೊಂಡು ಅವನ್ ಇನ್ ಯಾಕೆ ಬದುಕಿರ್ಬೇಕು? ನಮ್ಮ ಅಣ್ಣನ್ ಬಗ್ಗೆ ನಿನಗ್ ಸ್ವಲ್ಪ ಏನಾದ್ರೂ ಅಭಿಮಾನ ಅನ್ನೋದಿದ್ರೆ ದಯವಿಟ್ಟು ಒಂದ್ ಕೆಲ್ಸ ಮಾಡು, ಆ ಪಾಪಿಗಳಿಗೆ ಹೇಳಿ ಅವನನ್ ಕೊಲ್ಲಿಸ್ಬಿಡು. ಆಗ್ಲಾದ್ರೂ ನಿನಗ್ ತೃಪ್ತಿ ಆಗತ್ತೆ. ಅಂದ್ರೆ ನಿಮ್ಗೆ ಇಷ್ಟನಾ ಸರ್? ನೀವು ವಸಂತನ ಪ್ರೀತಿಸ್ತಿದ್ರ? ಇಲ್ಲ, ನನ್ನ ತಂಗಿ ಉಮಾಗ್ ಮದ್ವೆ ಮಾಡಿ
ಅವಳ ಜೀವನ ಸುಖವಾಗಿ ಸಾಗುವಾಗ ಮಾಡಬೇಕಾಗಿತ್ತು. ಆಮೇಲೆ ನನ್ನ ಕೆಲಸ ಅದನ್ನು ಬಿಟ್ಟು ಬೇರೆ ಯಾವ ಕನಸನ್ನು ಕಂಡವನಲ್ಲ. ನಾನು ಮದುವೆ ಮಾಡಿಕೊಂಡು ಅದು ಒಬ್ಬ ಡ್ಯಾನ್ಸರ್ನ ಮದುವೆ ಮಾಡಿಕೊಂಡು ಅವಳ ಹಿಂದೆ ಸುತ್ತೋದಕ್ಕೆ ನನಗಿಷ್ಟ ಇರಲಿಲ್ಲ. 5 ವರ್ಷಗಳ ಹಿಂದೆ ರಿಪಬ್ಲಿಕ್ ಡೇಗೆ ಇನ್ನು 2 ವಾರಗಳಿದೆ ಅನ್ನುವಾಗ, ಆಹಾ 3 ವಾರಗಳಿದೆ ಅನ್ನುವಾಗ ಮಾಮೂಲಾಗಿ ಯಾವುದೋ ಒಂದು ನೆಪ ಒಡ್ಡಿ ಕರ್ನಾಟಕದ ಕಲಾವಿದರುಗಳಿಗೆ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ನಿರಾಕರಿಸಿದ್ರು. ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಚಂದ್ರಪ್ಪನವರು ಡೆಲ್ಲಿಗೆ ಬಂದಿದ್ರು. ಆಗಲೂ ಅವರು ಕರ್ನಾಟಕದ ಡೆಮೊಕ್ರೆಟಿಕ್ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ರು. ಶಂಕರ್ ಕೇವಲ ಒಬ್ಬ ಎಂ ಪಿ, ಆದರೆ ಅವನು ತುಂಬ ಅದೃಷ್ಟವಂತ. ಯುವಕರಲ್ಲಿ ಅವನ ಬಗ್ಗೆ ಶುದ್ಧವಾದ ಇಮೇಜ್ ಇತ್ತು. ಮದ್ಯಪಾನ ವಿರೋಧಿ, ಆದರ್ಶ ಸಮಾಜವಾದಿ ಅಂತ ಅವನಿಗೆ ಹೆಸರಿತ್ತು. ಒಂದ್ಸಲ ಶಂಕರ್ ಕೈವಾಡ ಬಿದ್ದ ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ನಾನೊಂದು ಲೇಖನ ಬರೆದಿದ್ದೆ. ಅವನು ಕಂಡ್ರೆ ಮೊದಲಿಂದ ನನಗಾಗ್ತಾ ಇರಲಿಲ್ಲ. ಆದರೂ ಅದನ್ನೆಲ್ಲ ಮರೆತು ನನ್ನ ಕರ್ನಾಟಕ ಭವನಕ್ಕೆ ಬರಕ್ಕೆ ಹೇಳಿ ಕಳಿಸಿದ್ರು. ನಾನು ಹೋಗಲಿಲ್ಲ ಅಂತ ನಮ್ಮ ಚೀಫ್ ಎಡಿಟರ್ ಹತ್ರ ನನ್ನ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು. ಆಗ ನಾನು ನವಭಾರತ್ ನ್ಯೂಸ್ ಪತ್ರಿಕೆಗೆ ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೆ. ಜಿ ಕೆ, ಕರ್ನಾಟಕ ಭವನ್ಗೆ ನೀನ್ ಯಾಕೆ ಹೋಗ್ಲಿಲ್ಲ? ಅವ್ರು ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಂಥ ದೊಡ್ಡ ಜನಗಳ ಜೊತೆ ನಾವ್ಯಾಕೆ ವಿರೋಧ ಕಟ್ಕೋಬೇಕು? ನಾಳೆ ಅವರೇನಾದರೂ ನಮಗೆ ತೊಂದರೆ ಕೊಟ್ರೆ? ಆ ಭಯ ನನಗಿಲ್ಲ. ನಿಮಗಿದ್ರೆ ಬೇರೆ ಯಾರಾದರೂ ರಿಪೋರ್ಟರ್ ಕಳಿಸಿ ಪ್ಲೀಸ್. ಜಿ ಕೆ, ಜಿ ಕೆ ಅಣ್ಣ, ವಸಂತ ತುಂಬಾ ಒಳ್ಳೆ ಹುಡುಗಿ ಅಲ್ಲ? ಹುಡುಗಿನ ಅವಳು ಕಡಿಮೆ ಅಂದ್ರೆ 30 ವರ್ಷ ಆಗಿದೆ. ನಿನಗೇನ್ ಕಡಿಮೆ ವಯಸ್ಸಾಗಿದ್ಯಾ? 35 ಮೀರಿದೆ. ವಸಂತ ಅಷ್ಟೊಂದು ವಯಸ್ಸಾಗಿರಲ್ಲ, ಅಪ್ಪ ಅಪ್ಪ ಅಂದ್ರೆ 25-26 ವರ್ಷ ಆಗಿರ್ಬೇಕು. ಓಹೋ, ಎಷ್ಟು ಐಸ್ ಕ್ರೀಮ್ ಕೊಡಿಸಿದ್ಲು? ಇಲ್ಲಪ್ಪ, ನನ್ ಬಗ್ಗೆ ಏನ್ ತಿಳ್ಕೊಂಡಿದ್ಯ ನೀನು? ಸಿಕ್ ಸಿಕ್ದವ್ರ ಹತ್ರ ಐಸ್ ಕ್ರೀಮ್ ಇಸ್ಕೊಂಡು ಸುಮ್ ಸುಮ್ನೆ ಹೊಗಳೋಳಲ್ಲ ನಾನು. ಇರೋ ವಿಷಯ ಹೇಳ್ತಿದ್ದೀನಿ, ಎಂಥ ಒಳ್ಳೆ ಗುಣ ಅವಳದ್ದು, ನೋಡಕ್ಕೂ ಮುದ್ದಾಗಿದ್ದಾಳೆ. ಈಗಿನ ಕಾಲದಲ್ಲಿ ಅಂಥ ಒಳ್ಳೆ ಹುಡುಗಿ ಸಿಕ್ಕೋದೇ ಕಷ್ಟ. ಸಾಕು ಸಾಕು, ಒಂದ್ ಐಸ್ ಕ್ರೀಮ್ ಇಷ್ಟ ಸಾಕು, ಮಿಕ್ಕಿದ್ದು ಇನ್ನೊಂದ್ಸಲ ಅವಳ ಐಸ್ ಕ್ರೀಮ್ ಕೊಡಿಸಿದ್ಮೇಲೆ ಹೇಳು ಬಾ. ಹಲೋ ಜಿಗೆ. ಹಲೋ. ಹಾಯ್ ಉಮಾ. ಹಾಯ್ ವಸಂತ. ಇಷ್ಟೊತ್ತು ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ಹಾ, ಅಂದ್ರೆ ನೀವು ನನ್ ಬಗ್ಗೆನು ಮಾತಾಡ್ತೀರಿ? ನಾನಲ್ಲ, ಅವಳು ಮಾತಾಡಿದ್ದು. ನಾನ್ ನಿಮ್ಮನ್ನೇ ಹುಡುಕೊಂಡು ಹೊರಟಿದ್ದೆ. ಆಫೀಸ್ ನಲ್ಲಿ ಕೇಳಿದಕ್ಕೆ ನೀವು ಹೊರಗೆ ಹೋಗಿದ್ದೀರಾ ಅಂದ್ರು. ಅವಾಗ್ನಿಂದ ನಿಮ್ಮನ್ನೇ ಬೇಟೆ ಆಡಕ್ ಶುರು ಮಾಡಿದೆ. ಯಾಕೆ? ಒಂದ್ ಹ್ಯಾಪಿ ನ್ಯೂಸ್ ಇಲ್ಲಿ ನೋಡಿ. ಆ, ಅದು ಸಸ್ಪೆನ್ಸ್. ನಾಳೆ ಬೆಳಿಗ್ಗೆ ನೀವ್ ಸೆಂಟರ್ ಹೋಟ್ಲಗ್ ಬರ್ತೀರಾ? ಹೋಟ್ಲ್ಗಾ? ಭರತನಾಟ್ಯ ಮಾಡಿದ್ ಬಿಟ್ಟು ಕ್ಯಾಬ್ರೆ ಮಾಡಕ್ ಶುರು ಮಾಡಿದ್ಯಾ? ಏನಣ್ಣ ನೀನು, ಈ ಸಲ ರಿಪಬ್ಲಿಕ್ ಡೇ ಪೆರೇಡ್ ನಲ್ಲಿ ಮಿಸ್ ವಸಂತ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಭರತನಾಟ್ಯ ಪ್ರದರ್ಶನ ನೀಡ್ತಾಳೆ. ನಿಜನಾ? ಹೌದು, ಚಂದ್ರಪ್ಪನವರು ಶಂಕರ್ ಸ್ವತಃ ಬಂದು ನನ್ನ ಇನ್ವೈಟ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಹಾಗಾದ್ರೆ ನೀನ್ ನನಗೆ 50 ಪಾಸ್ ಕೊಡಿಸ್ಬೇಕು, ನನ್ನ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಬರ್ತೀನಿ. ನೀನ್ ಡಾನ್ಸ್ ಮಾಡಿದ್ಮೇಲೆ ಚಪ್ಪಾಳೆ ಹೊಡೆಯಕ್ ಜನ ಬೇಕಲ್ಲ? ಚಪ್ಪಾಳೆ ಹೊಡೆಯಕ್ ಬೇರೆ ಜನ ಇರ್ತಾರೆ, ಆದ್ರೂ ನಿಂಗೆ 50 ಪಾಸ್ ಕೊಡಿಸ್ತೀನಿ. ಥ್ಯಾಂಕ್ ಯು. ಸೆಂಟರ್ ಹೋಟೆಲ್ ನಲ್ಲಿ ನಾಳೆಯಿಂದ ನನ್ನ ಡಾನ್ಸ್ ರಿಹರ್ಸಲ್ ಇದೆ. ನೀವು ಬಂದ್ರೆ ನನಗಿಲ್ಲಿ ನಿಮ್ಮಂತವ್ರ ಬೆಂಬಲ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ನಾಳೆ ನೀವು ಬರ್ತೀರಿ ತಾನೆ? ನಾಳೆ ನನಗೆ ಬೇರೆ ಕೆಲಸ ಇದೆ. ಉಮಾ ಬಾ ಹೋಗೋಣ. ವಸಂತ, ನೀನೇನು ಯೋಚನೆ ಮಾಡಬೇಡ, ಅವನ್ ಬರೋ ಹಾಗೆ ನಾನು ಏರ್ಪಾಟ್ ಮಾಡ್ತೀನಿ. ವಸಂತ, ನೀನ್ ಅಲ್ಲಿಗೆ ಹೋಗದೇ ಇರೋದೇ ಒಳ್ಳೇದು. ನಿನ್ ಕರ್ದಿರೋರು ಒಳ್ಳೆ ಜನ ಅಲ್ಲ. ಸಾಕು ಸುಮ್ನೆ ರೇಣ, ಪೇಪರ್ ನಲ್ಲಿ ನ್ಯೂಸ್ ಬರ್ದು ಬರ್ದು ಎಲ್ಲದರಲ್ಲೂ ತಪ್ಪು ಹುಡ್ಕೋದು ನಿನ್ಗೆ ಅಭ್ಯಾಸ ಆಗೋಗಿದೆ. ಇದೆಂಥ ಒಳ್ಳೆ ಚಾನ್ಸ್ ಗೊತ್ತಾ? ನೀ ತಪ್ಪದೆ ಹೋಗುವ ಸಂತ, ಅವ್ರು ಒಳ್ಳೆಯವರಾದ್ರೇನು ಕೆಟ್ಟವರಾದ್ರೇನು, ನಾನು ಹೋಗ್ತೀನಿ, ಡಾನ್ಸ್ ಪ್ರೋಗ್ರಾಮ್ ಕೊಡ್ತೀನಿ, ವಾಪಸ್ ಬರ್ತೀನಿ, ಅಷ್ಟೇ ತಾನೇ? ಸರಿ, ನಿನ್ಗೆ ಇಷ್ಟ ಬಂದಂಗೆ ಮಾಡು. ಉಮಾ ಬರವಾಗ. ಈಗೋ ಬರೀ ಈಗೋ
ಗುಡ್ ಮಾರ್ನಿಂಗ್. ಬನ್ನಿ ಕೂತ್ಕೊಳ್ಳಿ. ನೀವು ಬರ್ತೀರೋ ಇಲ್ವೋ ಅನ್ಕೊಂಡಿದ್ದೆ. ಓಹೋ, ಅಂದ್ರೆ ನೀವು ಆಹ್ವಾನ ಪಡ್ಕೊಂಡೇ ಬಂದಿದ್ದೀರಾ ಅಂತಾನೆ. ಅಲ್ಲಿಗೆ ಆಹ್ವಾನ ನೀಡಿದ್ರೆ ನೀವು ಬಂದೇ ಬರ್ತೀರಿ. ಬರ್ದೆ ಎಲ್ಲಿ ಹೋಗ್ತಾರೆ ಚಂದ್ರಪ್ಪನವರೇ? ಆದ್ರೆ ಆಹ್ವಾನನ ಸರಿಯಾದ ರೀತಿಲಿ ಸರಿಯಾದ ವ್ಯಕ್ತಿ ನೀಡಬೇಕು ಅಷ್ಟೇ. ಏನ್ ಜಿ ಕೆ? ನೋ ಥ್ಯಾಂಕ್ಸ್. ರಾಜಕಾರಣಿಗಳು ರಾಷ್ಟ್ರದ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಆಹ್ವಾನಿಸಿದ್ರೆ ಟೂ ಬಿಸಿ. ಅವರು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅಲ್ವೇ, ನಾವು ಹಾಗೆಲ್ಲ ಇನ್ವೈಟ್ ಮಾಡಿದ್ರೆ ಅವರು ಬರೋಲ್ಲ. ಅವ್ರ ಪತ್ರಿಕೋದ್ಯಮ ಏನಿದ್ರು ಹಿಂದಿ ಮೂಲಕ ಇಣುಕ್ ನೋಡೋವಷ್ಟೇ. ದಯವಿಟ್ಟು ನೀವು ಹೋಗ್ಬೇಡಿ. ನಾನು ಇನ್ವೈಟ್ ಮಾಡಿದವ್ರನ್ನ ನೀವು ಅವಮಾನ ಮಾಡ್ತಿದ್ದೀರಾ? ನಾವೆಲ್ಲ ಅವಮಾನ ಮಾಡಿದ್ವಿ. ನಾನು ಇಲ್ಲಿಗೆ ಬರಬಾರ್ದಾಗಿತ್ತು, ಆದ್ರೂ ಬಂದ್ಬಿಟ್ಟೆ. ಐ ಆಮ್ ಸಾರಿ, ಯು ಕ್ಯಾರಿ ಆನ್. ನಮ್ ಕರ್ನಾಟಕ ಫ್ಲೋರ್ಸ್ ಯಾವ್ದು ಕಾಣಿಸ್ತಾ ಇಲ್ವಲ್ಲ? ನಾನು ತಿಳ್ಕೊಂಡು ಬರ್ತೀನಿ. ಮಿಕ್ಕವರೆಲ್ಲರೂ ಇದ್ದಾರೆ, ಆದ್ರೆ ವಸಂತ ಮಾತ್ರ ಇಲ್ಲ. ಶಂಕರ್ ಚಂದ್ರಪ್ಪನವರು ಕಾಣ್ತಾ ಇಲ್ಲ.
ವಸಂತ ವಸಂತ को अभी तक होश नहीं आया। जीके ने उसको अस्पताल पहुंचाया था। चंद्रपाल शक्ल कहाँ है? अंडरग्राउंड हो गए होंगे। इट्स इम्पॉसिबल सर, इधर सला नन मात केली सर। दिस इज माय लास्ट वर्ड। ಇದು ಕರ್ನಾಟಕ ಮತ್ತು ಸೆಂಟ್ರಲ್ ಪಾಲಿಟಿಕ್ಸ್ ಮೇಲೆ ಪರಿಣಾಮ ಬೀರುವಂತ ಇಶ್ಯೂ। ಅವರ ಕೈಯಲ್ಲಿ ಅಧಿಕಾರ ಇದೆ, ಅವರ ನಿದ್ರಾಕೊಳ್ಳೋದು ಒಳ್ಳೇದಲ್ಲ। ನಮ್ಮ ಪೇಪರ್ ನಿಲ್ಲಿಸೋಕೆ ಇದೊಂದು ವಿಷಯ ಸಾಕು। ಇಷ್ಟು ಭಯ ಇರೋರು ಪತ್ರಿಕೆಯನ್ನು ನಡೆಸಬಾರ್ದಾಗಿತ್ತು। ವಾಟ್ ಎವರ್ ಇಟ್ ಈಸ್, ಈ ಸುದ್ದಿನ ನಮ್ಮ ಪೇಪರ್ನಲ್ಲಿ ಪಬ್ಲಿಷ್ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ। ನಿಮ್ಮ ಪತ್ರಿಕೆಯಲ್ಲಿ ಆಗಲ್ಲ ಅಂದ್ರೆ ಬೇರೆ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡ್ತೀನಿ। ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್। ಜಿಕೆ ವೇಜ್, ನೀನು ಅದನ್ನ ಯಾವ ಪೇಪರ್ನಲ್ಲೂ ಪಬ್ಲಿಷ್ ಮಾಡಿಸಬಾರ್ದು। ಈ ವಿಷಯ ಏನಾದರೂ ಪೇಪರ್ನಲ್ಲಿ ಬಂದ್ರೆ ಆ ಹುಡುಗಿ ಭವಿಷ್ಯ ಏನಾಗುತ್ತೆ? ಅವಳ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಅವಳನ್ನ ನಾನು ಮದುವೆ ಆಗ್ತೀನಿ। ಜಿಕೆ, ಎಸ್ ಐ ಆಮ್ ಗೋಯಿಂಗ್ ಟು ಮ್ಯಾರಿ ಹರ್। What dirty nonsense you are doing? Take him into custody. जेब से मिला है। ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ಏನೋ ಒಂದು ದೊಡ್ಡ ತಪ್ಪಾಗೋಯ್ತು। ಈ ವಿಷಯ ಹೊರಗೆ ಬಂದ್ರೆ ನಮ್ಮ ರಾಜಕೀಯ ಭವಿಷ್ಯನೇ ಹಾಳಾಗಿ ಹೋಗುತ್ತೆ। ಅಷ್ಟೇ ಅಲ್ಲ, ನಿಮ್ಮ ಮಗಳ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ। ವಸಂತಗೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ। ಇನ್ಮೇಲೆ ಇವಳ ಟ್ರೀಟ್ಮೆಂಟ್ನ ಬೆಂಗಳೂರಲ್ಲೇ ಮಾಡಿಸೋದು ಒಳ್ಳೇದು। ಈ ಸುದ್ದಿ ಹೊರಗಡೆನೇ ಬರದೇ ಇರೋ ಹಾಗೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ।
ನೀವಿಲ್ಲೇ ಇದ್ರೆ ಈ ಸುದ್ದಿ ಹೊರಗೆ ಬಂದರೂ ಬರಬಹುದು. ನಿಮ್ ಕಾಲ್ ಹಿಡಿದ್ ಬೇಡ್ಕೊಳ್ತಾ ಇದೀವಿ ಅಂತಾನೆ ದಯವಿಟ್ಟು ತಿಳ್ಕೊಳ್ಳಿ. ನಾಳೆ ಬೆಳಿಗ್ಗೆ ನೀವು ಬೆಂಗಳೂರಿಗೆ ಹೋಗೋಕ್ಕೆ ಎರಡು ಫ್ಲೈಟ್ ಟಿಕೆಟ್ ರೆಡಿ ಆಗಿದೆ. ತಗೊಳ್ಳಿ ಪ್ಲೀಸ್. इसकी हर बात झूठी है. कई बार मैंने इसको नौकरी से निकालने के लिए सोचा था. बड़े बड़े लोगों को बेइज्जती करना इसकी आदत है. कृष्णमूर्ति एक पागल आदमी था या नहीं? जी हाँ, ऑफिस में कई बार इसने झगड़ा किया था. वेल, दैट्स ऑल योर ऑनर. हाँ जी, मैंने ही कृष्णमूर्ति का इलाज किया था. कृष्णमूर्ति एक पागल आदमी है. ये इलाज की रिपोर्ट है. कृष्णमूर्ति को किस तरह का पागलपन था? ही इज अ स्किज़ोफ्रेनिक पेशेंट. पागलपन जो देखा नहीं वो देखा हुआ सा लगता है. योर ऑनर, his statements are wrong, all belated lies. There is absolutely no relationship between him and my daughter. Nobody has done any harm to her. She is under treatment in a Bangalore hospital after a road mishap. This fellow is mad. You see, Mr. Agarwal, you have to help us. You must. No, no, I can't do it. We know that man GK is innocent. It's against my conscience. Atma sakshi ante ivana pinda. Nam ikkattin paristhiti durupyog padiskondu tannu bele hechchukolakke anta binka torustha idane. Shankar. ಅವನಿಗೇನ್ ಬೇಕೋ ಸರಿಯಾಗಿ ಕೇಳ್ಕೊ. ಹಣ ಬೇಕು ಅಂದ್ರೆ ಎಷ್ಟು ಬೇಕಾದ್ರೂ ಬಿಸಾಕೋಣ. ಪ್ರಮೋಷನ್ ಬೇಕು ಅಂದ್ರೆ ಆದ್ರೂ ಕೊಡ್ಸೋಣ. ಒಟ್ಟಲ್ಲಿ ಅವನ್ ನಮ್ಮ ಮಾತು ಕೇಳಬೇಕು. ಆ ಜಿಕೆ ಕಡೆ ಪಕ್ಷ 5 ವರ್ಷ ಅನ್ನಾದ್ರೂ ಜೈಲಿನಲ್ಲಿ ಕೊಳಿಬೇಕು. ದ ಪ್ರಾಸಿಕ್ಯೂಷನ್ ಹ್ಯಾಸ್ ಪ್ರೂವ್ಡ್ ದ ಕೇಸ್ ಅಗೇನ್ಸ್ಟ್ ದ ಅಕ್ಯೂಸ್ಡ್ ಬಿಯಾಂಡ್ ಡೌಟ್. Thus, this court sentences the accused to undergo rigorous imprisonment for 5 years. The accused being a lunatic, the first 2 years he has to be in a mental asylum. No, I am not mad. My pagal nahi ho. No, I am not mad. My pagal nahi ho. My pagal nahi ho. I am not mad. My pagal nahi ho. Nan huchala. ಅಷ್ಟಕ್ಕೆ ಎಲ್ಲ ಮುಗಿಲಿಲ್ಲ. ನನ್ನನ್ನ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. Thank you.
जी सर मुद्दे इवन कैल अक्षर बरियोक काज्जे कदल सोक सारी सर ವಸಂತ ತಂದೆ ಚಂದ್ರಶೇಖರ್ ಹಾರ್ಟ್ ಪೇಷಂಟ್ ಆಗಿದ್ದರು ಆ ಘಟನೆಯಿಂದ ಆದ ಶಾಕ್ನಿಂದ ಚೇತರಿಸಿಕೊಳ್ಳದೆ ತೀರ್ಕೊಂಡ್ಬಿಟ್ರು ನನ್ನ ಆಸ್ಪತ್ರೆಯಿಂದ ಜೈಲಿಗೆ ಸಾಕ್ಸೋ ದಿನ ವಸಂತ ನನ್ನ ನೋಡಕ್ಕೆ ಅಂತ ಬಂದಿದ್ಲು ಅಭಿಮಾನ ಅನ್ನೋದಿದ್ರೆ ದಯವಿಟ್ಟು ಒಂದ್ ಕೆಲಸ ಮಾಡು ಆ ಪಾಪಿಗಳಿಗೆ ಹೇಳಿ ಅವನನ್ನ ಕೊಲ್ಲಿಸ್ಬಿಡು ಕೈ ಕಾಲು ಕಳ್ಕೊಂಡು ಅವನ ಯಾಕೆ ಬದುಕಿರ್ಬೇಕು ಆ ಶಾಕಿಂದ ವಸಂತ ತಂದೆ ತೀರ್ಕೊಂಡ್ರು ಅಂತ ಹೇಳದೆ ಅಲ್ವಾ ವಸಂತಗೆ ತನ್ನೂರಲ್ಲಿ ತನ್ನೋರು ಅಂತ ಬೇರೆ ಯಾರು ಇರಲಿಲ್ಲ ಅದಕ್ಕೆ ಅವಳು ತನ್ನ ಆಸ್ತಿ ಪಾಸ್ತಿನೆಲ್ಲ ಮಾರ್ಬಿಟ್ಟು ಡೆಲ್ಲಿಗೆ ವಾಪಸ್ ಬಂದ್ಲು ನನ್ನ ಈ ಸ್ಥಿತಿಗೆ ವಸಂತನೇ ಕಾರಣ ಅಂತ ಉಮಾ ಅವಳನ್ನ ನಿಲ್ಲಿಸಕ್ಕೆ ಶುರು ಮಾಡಿದ್ಲು ಆವಾಗಲಿಂದ ನಾನು ವಸಂತನ ಇಷ್ಟಪಡಕ್ಕೆ ಶುರು ಮಾಡಿದೆ ಅಷ್ಟೊತ್ತಿಗೆ ನಾನು ಒಳಗಡೆ ಇದ್ದೆ ಅವಳು ಹೊರಗಡೆ ಇದ್ಲು ಈಗಲೂ ಉಮಾಗೆ ವಸಂತನ ಕಂಡ್ರೆ ಆಗೋದಿಲ್ಲ ಆದರೆ ಯುಎನ್ಎಲ್ಲಿ ಉಮಾ ಕೆಲಸ ಸಿಗೋದಕ್ಕೆ ಕಾರಣ ವಸಂತ ಅಂತ ಅವಳಿಗೆ ಗೊತ್ತಿಲ್ಲ ಅವಳಿಗೆ ನಾನೇ ಸರ್ವಸ್ವ ಅಂತ ಇವತ್ತಿಗೂ ನಂಬಿಕೆ ಆದರೆ ಅವಳಿಗೆ ಆ ಜೀವನ ಕೊಡೋ ನಂಬಿಕೆ ನನಗಿಲ್ಲ ಸರ್ ಇನ್ನು 5 ತಿಂಗಳಲ್ಲಿ ನಿಮಗೆ ಜೈಲ್ ಶಿಕ್ಷೆ ಮುಗಿಯುತ್ತೆ ಬಿಡುಗಡೆ ಆದಮೇಲೆ ಏನು ಮಾಡಬೇಕು ಅಂತಿದ್ದೀರಾ
ಥ್ಯಾಂಕ್ ಯು. ಉಮಾ, ನೀನ್ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀಯ ಅಂತ ಆಫೀಸ್ನಲ್ಲೆಲ್ಲ ಮಾತಾಡ್ತಿದ್ರು, ನಿಜನಾ? ನನ್ನ ಹತ್ರ ಈ ವಿಷಯನ ಹೇಳೇ ಇಲ್ಲ. ಇದ್ದಕ್ಕಿದ್ದಾಗೆ ಈ ನಿರ್ಧಾರನ ಯಾಕೆ ತಗೊಂಡೆ ಉಮಾ? ಹಿಂದೆನೆ ತಗೊಂಡ ನಿರ್ಧಾರ ಇದು. ಮುಂದಿನ ವಾರ ನಮ್ಮ ಅಣ್ಣನ ಬಿಡುಗಡೆ ಆಗತ್ತೆ. ನಾವಿಬ್ರು ವಾಪಸ್ ಬೆಂಗಳೂರು ಹೊರಟೋಗ್ತೀವಿ. ಹೊರಟೋಗ್ತೀರಾ? ಹೌದು. ಆ ದಿನಕ್ಕೋಸ್ಕರ 5 ವರ್ಷದಿಂದ ಕಾಯ್ತಾ ಇದ್ದೀನಿ. 5 ವರ್ಷದಲ್ಲಿ ಒಂದು ವಾರ ಕೂಡ ಅವ್ರು ಕಡಿಮೆ ಮಾಡಲಿಲ್ಲ. ನೀವು ಊರಿಗೆ ಹೋಗಿ ಏನ್ ಮಾಡ್ತೀರಾ? ಇಲ್ಲಿದ್ದೇನ್ ಮಾಡ್ಬೇಕಾಗಿದೆ? ಕೈಕಾಲ್ ಸ್ವಾಧೀನ ಇಲ್ದಿರೋ ಅಣ್ಣಂಗೆ ಯಾರು ಕೆಲಸ ಕೊಡ್ತಾರೆ? ಯಾರಾದ್ರೂ ಕೊಟ್ರು ಬೇಡ. ಆ ಸ್ಥಿತಿಲಿ ಅವನ್ ಕೆಲಸ ಮಾಡ್ಬೇಕಾಗಿಲ್ಲ. ಕೌನ್ ಪತಾ ನಾ ಬಾರ್ ವೇಟ್ ಕರ್ರಿ. ಬಂದಿರೋದು ನೀನೇ ಇರ್ಬೋದು ಅಂತ ನಾನು ಊಹೆ ಮಾಡಿದೆ. ಉಮಾ, ನಾನು ನಿಮ್ಮ ಅಣ್ಣನ್ ನಂಗೊತ್ತು ವಸಂತ. ನಾನು ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಕ್ಕೆ ಬೀಳ್ತೀನಿ. ನಮ್ಮ ಅಣ್ಣನ್ ಮಾತ್ರ ಅವನ ಪಾಡಕ್ಕೆ ಬಿಟ್ಬಿಡು. ದಯವಿಟ್ಟು ನೀನು ಹೋಗಿ ಅವನ್ನ ನೋಡ್ಬೇಡ. ನೀನು ಹೋಗಿ ನೋಡಿದ್ರೆ ಅವನಿಗೆ ತೊಂದರೆ ತಪ್ಪಿದ್ದಲ್ಲ. ಪ್ಲೀಸ್ ಉಮಾ, ನಾನು ಯಾರಿಗೂ ತೊಂದರೆ ಕೊಡಬೇಕು ಅಂತ ಬರಲಿಲ್ಲ. ಐದು ವರ್ಷದಿಂದ ನಾನು ಕೂಡ ನಿನ್ನ ಹಾಗೆ ಅವ್ರಿಗೋಸ್ಕರ ಕಾಯ್ತಿದ್ದೀನಿ. ನೀನ್ ರಿಸೈನ್ ಮಾಡ್ತೀಯ ಅಂತ ಕೇಳಿದೆ. ಅವ್ರನ್ನ ಊರಿಗೆ ಕರ್ಕೊಂಡು ಹೋದ್ರೆ ಅವರಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಉಮಾ, ನಾನು ಜಿ ಕೆ ಅವ್ರ ಹೆಸರಿನಲ್ಲಿ ಒಂದ್ ನ್ಯೂಸ್ ಪೇಪರ್ ರಿಜಿಸ್ಟರ್ ಮಾಡ್ಸಿದ್ದೀನಿ. ನಾವಿಲ್ಲೇ ಒಂದು ಹೊಸ ಪತ್ರಿಕೆ ಶುರು ಮಾಡೋಣ. ಜಿ ಕೆ ಚೀಫ್ ಎಡಿಟರ್ ಆಗಿರ್ಲಿ, ಅದಕ್ಕೆ ಬೇಕಾಗೋ ಹಣನ ನಾನು ಅರೇಂಜ್ ಮಾಡಿದ್ದೀನಿ. ಪತ್ರಿಕೆ ನಡೆಸೋದು ಅಂದ್ರೆ ಭರತನಾಟ್ಯ ಮಾಡ್ದಾಗಲ್ಲ. ನಿನಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನ್ ಜೊತೆ ಕುಣಿಯೋಕೆ ನಾನು ಮೂರ್ಖಳಲ್ಲ. ನಿನ್ನ ಆವೇಶಕ್ಕೆ ನಮ್ಮ ಅಣ್ಣನ ಬಲಿ ಕೊಡೋಕ್ ನಾನು ತಯಾರಾಗಿಲ್ಲ. ಅಣ್ಣನ ಹಳೆ ವೈರಿಗಳಿರೋ ಈ ಊರ್ನಲ್ಲಿ ನಾವಿರೋಲ್ಲ. ಉಮಾ, ನೀನೇನ್ ಹೇಳಿದ್ರು ಸರಿ, ನಾನು ಈ ಪತ್ರಿಕೆ ಶುರು ಮಾಡೇ ಮಾಡ್ತೀನಿ. ಅದಕ್ಕೆ ನಿಮ್ಮ ಅಣ್ಣನ ಎಡಿಟರ್ ನೀನು ರಿಪೋರ್ಟ್ ಆಗಿರ್ತೀಯ. ಉಮಾ, ಏನಾಯ್ತು? ರಾಕ್ಷಸಿ ನಮ್ಮ ಅಣ್ಣನ ಕೊಂದ್ಬಿಡ್ತಾಳೆ. ಯಾರದು? ವಸಂತ. नाम क्या है? विष्णु, नटराज विष्णु. व्हाट इज द चार्जशीट? 1 लाख रुपयों के लिए 5 आदमियों को मार डाला. तुमने सच मुझे किया? हाँ, मगर 1 लाख के लिए नहीं, 5 लाख के लिए. प्रोसिक्यूशन को गलती हो गया. ವಿಷ್ಣು. ಯಾರವನು? ಸೇಲಂ ವಿಷ್ಣು. ಒಂದೇ ಸಲಕ್ಕೆ 5 ಜನ ಕೊಲೆ ಮಾಡ್ದವನು. ಒಳ್ಳೆ ಕಂಡುಗುಂಡಿದ್ದಾಗಿದ್ದಾನೆ. ಅವನ ಮುಂದೆ ನಾವೆಲ್ಲ ಸೊಳ್ಳೆಗಳು. ಏನಂತೀಯ? ಹೋಗ. ಕೃಷ್ಣಮೂರ್ತಿ. ಹೌದು. ವಣಕಣ್ಣ. ನಮಸ್ಕಾರ. ಉಂಗಳ ಪತ್ತಿ ನಾ ರೊಂಬ ರೊಂಬ ಕೇಳಿಪಟ್ಟಿರ್ಕೆ. ಅಣ್ಣ ವಣಕ್ತುಂ. ನಾ ಒಂದು ಜಗ್ಗ, ಇವನು ಅನಂತು ವೆಂಕಿ. ವಣಕ್ತುಂ.
ನಾವು ನಾಲ್ಕು ಪೇರು ಹಿಂಗೆ ಒಂದು ಗುಂಪು ಚುಪ್ ಬಿಡು ಚಲ್ ಚಲ ಪಾಪ ಅವನಿಗೆ 30 ದಿನ ಅಷ್ಟೇ 31ನೇ ದಿನ ಗಲ್ ಶಿಕ್ಷೆ ಆಗುತ್ತೆ ಜಿಕೆ ತುಂಬಸೆ ಮಿಲ್ನೆ ಕೋಯ್ ಆಯಿ ಹೈ ವಸಂತ ನಾನು ಬರ್ತೀನಿ ಅಂತ ನೀವು ನಿರೀಕ್ಷೆ ಮಾಡಿರಲಿಲ್ಲ ಅಲ್ವೇ ಮಾಡಿದ್ದೆ ವಸಂತ ನಾನು ನಿನ್ನನ್ನು ಮಾತ್ರ ನಿರೀಕ್ಷೆ ಮಾಡಿದ್ದೆ ಏನದು ನಾನು ನಿಮ್ಮ ಹತ್ರ ತುಂಬಾ ವಿಷಯಗಳನ್ನು ಹೇಳಬೇಕು ಆದರೆ ನಿಮ್ಮನ್ನು ಭೇಟಿ ಮಾಡಿದಾಗ ನಿಮಗೆ ಹೇಳಬೇಕು ಅಂದ್ಕೊಂಡಿರೋದನ್ನೆಲ್ಲ ಹೇಳೋಕೆ ಆಗದೇ ಇದ್ರೆ ಬಹಳಷ್ಟು ವಿಷಯಗಳು ಹಾಗೆ ಉಳಿದ್ಬಿಡುತ್ತವೇನೋ ಅಂದ್ಕೊಂಡು ಎಲ್ಲ ಇದರಲ್ಲಿ ಬರ್ತಿದ್ದೀನಿ ತಗೊಳ್ಳಿ ನನಗಿನ್ನೇನು ಮಾತಾಡೋಕಾಗ್ತಿಲ್ಲ ನೀವು ಬಿಡುಗಡೆ ಆಗೋದಿನ ನಿಮಗೋಸ್ಕರ ಕಾಯ್ತಿರ್ತೀನಿ ಬರ್ತೀನಿ ನ್ಯೂ ಡೆಲ್ಲಿ ಡೈರಿ ಒಳ್ಳೆ ಹೆಸರು ಸರ್ ಆದರೆ ಒಂದು ಹೊಸ ಪತ್ರಿಕೆನ ಶುರು ಮಾಡೋದು ನೀನು ವಸಂತ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ಜನ ಕೆಲವು ಪತ್ರಿಕೆಗಳನ್ನ ಓದೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಹಿಂದೂಸ್ತಾನ್ ಟೈಮ್ಸ್ ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭ ಓದೋರು ಆ ಪತ್ರಿಕೆಗಳನ್ನೇ ಓದ್ತಾರೆ ಟಾಟಾ ಬಿರ್ಲಾ ಅಂತವರೇ ಒಂದು ಹೊಸ ಪತ್ರಿಕೆ ಶುರು ಮಾಡಿದ್ರು ಯಶಸ್ವಿ ಆಗೋಕ್ಕಾಗಲ್ಲ ಇಲ್ಲ ಸರ್ ಈ ಪರಿಸ್ಥಿತಿಯಲ್ಲಿ ನಿಮ್ಗೆ ಆಗನ್ಸುತ್ತೆ ಆದರೆ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕು ಪತ್ರಿಕೋದ್ಯಮದ ಬಗ್ಗೆ ನಿಮ್ಗೇನು ಗೊತ್ತು ನನಗೇನ್ ಗೊತ್ತಿದೆ ಸರ್ ಕಳ್ತನ ದರೋಡೆ ಮಾಡ್ತೀನಿ ಅಗತ್ಯ ಬಿದ್ರೆ ಒಬ್ಬನ್ ಸಾಯಿಸೋದು ಹೇಗೆ ಅಂತ ಗೊತ್ತು ಅಷ್ಟೇ ಪೇಪರ್ ಬಗ್ಗೆ ನಂಗೇನು ಗೊತ್ತಿಲ್ಲ ನನಗೆ ನಿಮ್ ಬಗ್ಗೆ ಗೊತ್ತು ನಿಮ್ ಕೈಲಿ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ನಿಮ್ಮನ್ನ ಈ ಸ್ಥಿತಿಗೆ ತಂದಿರೋ ಆ ಶಂಕರ್ ಚಂದ್ರಪ್ಪನ ಮುಂದೆ ನೀವು ದೊಡ್ಡ ವ್ಯಕ್ತಿಯಾಗಿ ನಿಲ್ಬೇಕು ನಿಮಗೆ ಅನ್ಯಾಯವಾಗಿ ಶಿಕ್ಷೆ ಕೊಟ್ಟಿರೋ ಆ ಜಡ್ಜ್ ನಿಮ್ಮ ಮುಂದೆ ತಲೆ ತಗ್ಗಿಸ್ಬೇಕು ನೀವು ವಾಪಸ್ ಬೆಂಗಳೂರು ಹೊರಟೋದ್ರೆ ಇಲ್ಲ ಯಾವ್ದಾದ ಒಂದು ಪೇಪರ್ ನಲ್ಲಿ ಸಾಮಾನ್ಯ ರಿಪೋರ್ಟರ್ ಆದ್ರೆ ನಿಮ್ ಗುರಿ ಸಾಧಿಸಕ್ಕಾಗತ್ತಾ ನಿಮಗೆ ಬೇರೆಯವ್ರ ಕೈ ಕೆಳ ಕೆಲಸ ಮಾಡೋಕೆ ಇಷ್ಟ ಇಲ್ಲದೆ ಇರಬಹುದು ಈ ಪತ್ರಿಕೆ ನಿಮ್ದೇ ಆಗಿರುತ್ತೆ ಹಣದ ಬಗ್ಗೆ ನೀವೇನು ಯೋಚನೆ ಮಾಡಬೇಕಿಲ್ಲ ಈ ಹಣನ ನಾನು ಸಾಲದ ರೂಪದಲ್ಲಿ ಕೊಡ್ತಿದ್ದೀನಿ ಅನ್ಕೊಳ್ಳಿ ಬೇಕಿದ್ರೆ ನಾನು ಅಪರಿಚಿತ ಅನ್ಕೊಂಡು ಲಾಭ ಬಂದ್ಮೇಲೆ ನನ್ನ ಹಣನ ವಾಪಸ್ ಮಾಡಿಬಿಡಿ ಆದ್ರೆ ಆಗೋಲ್ಲ ಅಂತ ಮಾತ್ರ ಹೇಳಬೇಡಿ ನಾನು ಪ್ರಾಯಶ್ಚಿತ ಮಾಡ್ಕೊಳಕಾದ್ರೂ ಒಂದು ಅವಕಾಶ ಕೊಡಿ ಎಲ್ಲದಕ್ಕೂ ನಾನೇ ಕಾರಣ ನಾನೇ ಕಾರಣ ನಾನೇ ಕಾರಣ ಸರ್ ನಾನು ಹೊರಡ್ತೀನಿ ಸರ್ ಓಕೆ ಮಿಸ್ಟರ್ ಜಿ ಕೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸರ್ ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ಗುಡ್ ಆಫೀಸರ್ ಲೈಕ್ ಯು ಐ ನೆವರ್ ಫರ್ಗೆಟ್ ಯು ಸರ್ ಟೇಕ್ ಇಟ್ ಫ್ರಮ್ ಮೀ ಯಾವತ್ತಾದರೂ ಒಂದು ದಿವಸ ನೀನು ತುಂಬ ದೊಡ್ಡ ವ್ಯಕ್ತಿ ಆಗ್ತೀಯ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸರ್ Thank you.
ಮರೆಯಲ್ಲ ಚಕ್ಕ. ನಿಮ್ಮ ತಾಯಿಗೆ 500 ರೂಪಾಯಿ ಕಳಿಸಬೇಕಲ್ಲ, ಖಂಡಿತ ಕಳಿಸ್ತೀನಿ. ಸರಿ ಸರ್. ವೆಂಕಿ, ನಾನು ಹೊರಡ್ತೀನಿ. ಅದೃಷ್ಟ ನನ್ನೊಬ್ಬಂದೇ ಅಲ್ಲ, ನಾನು ನಿಜವಾಗ್ಲೂ ಅದೃಷ್ಟವಂತನೇ ಆಗಿದ್ರೆ ಆ ಅದೃಷ್ಟ ನಿಮಗೂ ಬರುತ್ತೆ. ಸಮಯ ಸಿಕ್ಕಾಗ್ಲೆಲ್ಲ ನಮ್ಮನ್ನು ನೋಡಕ್ ಬರಬೇಕು ಸರ್. ಸಮಯ ಸಿಕ್ಕಾಗಲ್ಲ, ಸಮಯ ಮಾಡ್ಕೊಂಡು ಬರ್ತೀನಿ. ನಾನು ಬರ್ತೀನಿ. ಅನಂತು, ವಿಷ್ಣುನ ನಾನು ಕೇಳಿದೆ ಅಂತ ಹೇಳು. ನಾನು ಹೇಳಿದ ವಿಷಯದ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ? ನಾನು ಒತ್ತಾಯ ಮಾಡ್ತಿದ್ದೇನೆ ಅನ್ಕೋಬೇಡಿ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಹಾಗ್ ಮಾಡಿ. ಇದು ನೀವಿಲ್ಲಿರೋಕೆ ಮನೆ ಬೀಗುತ್ತೆ, ಅಥವಾ ನೀವು ವಾಪಸ್ ಊರಿಗೆ ಹೋಗ್ಬೇಕು ಅಂತಿದ್ರೆ ಈ ಫ್ಲೈಟ್ ಟಿಕೆಟ್ಸ್ ತಗೊಳ್ಳಿ. ಉಮಾ, ನೀನು ಹೇಳ್ತೀಯ. ವಸಂತ ಹೇಳೋದ್ ಸರಿ, ನಾವೀಗ ಊರ್ಗೆ ಹೋದ್ರು ಅಲ್ಲಿ ನೆಮ್ಮದಿಯಿಂದ ಬಾಳೋಕ್ಕಾಗತ್ತಾ? ಮನಃಶಾಂತಿ ಸಿಗುತ್ತಾ? ಹಾ
ಅಣ್ಣ ಇವರು ಸುರೇಶ್ ಅಂತ ನನ್ನ ಜೊತೆ ಯುಎನ್ಎಲ್ ಕೆಲಸ ಮಾಡ್ತಿದ್ರು ಹಲೋ ಹಲೋ ಇದು ನನ್ನ ಬಯೋಡೇಟಾ ವಿನಯ್ ಗುಡ್ ಜಾನಸ್ ಇವತ್ತೇ ಸರ್ ಬೆಸ್ಟ್ ಆಫ್ ಲಕ್ Good evening. The headlines tonight. The Chief Election Commissioner said today that the poll will take place just a day before the five-year term of the Assembly, which expires on June 23rd. Mr. Agarwal, Honorary Judge of Delhi Sessions Court, has been appointed as the new Indian Ambassador to the United States of America. I am extremely honored and thankful as the distinguished post has been conferred upon me. As a dutiful citizen of India, I will do my best and fulfill my duty towards my country. He will take charge at Washington on the 7th of next month. The Chief Election Commissioner also said... Paper shuru madoke ella tayarinu agide. ಆದರೆ ಇನ್ನು ಯಾಕೆ ತಡ ಮಾಡ್ತಿದ್ದೀರಾ ಸರ್ ಎಲ್ಲ ತಯಾರೇನೂ ಆಗಿದೆಯಾ ಏನು ಕೆಲವರು ಸಂದರ್ಶನ ಮಾಡಿದೀವಿ ಅಮೆರಿಕಾಗೆ ಇಂಡಿಯನ್ ಅಂಬಾಸಿಡರ್ ಆಗಿ ಹೋಗ್ತಿರೋ ಅಗರ್ವಾಲ್ ಸಂದರ್ಶನ ತಯಾರಾಗಿದೆ ಜೈಲ್ಗೆ ಹೋಗಿ ಗಲ್ಲು ಶಿಕ್ಷೆ ಗುರಿಯಾಗಿರೋ ವಿಷ್ಣು ಸಂದರ್ಶನ ನೋಡಿದೆ ಎಲ್ಲ ಓದಿದ್ದೀನಿ ಬರೀ ಸಂದರ್ಶನಗಳಿಂದ ನಾವು ಪತ್ರಿಕೆ ತರಕ್ಕೆ ಸಾಧ್ಯನಾ ಸಂದರ್ಶನಗಳು ಗಾಸಿಪ್ಗಳು ಓದೋದಕ್ಕೆ ಜನರಿಗೆ ದೇಶದ ತುಂಬಾ ಪತ್ರಿಕೆಗಳಿವೆ ಅವರಿಗೆ ಹೊಸ ಪತ್ರಿಕೆ ಬೇಕಾಗಿಲ್ಲ ಆದ್ರೆ ಅದರ ಅಗತ್ಯ ನಮಗಿದೆ ಜನ ಹಣ ಕೊಟ್ಟು ನಮ್ಮ ಪತ್ರಿಕೆನೇ ತಗೋಬೇಕು ಅಂದ್ರೆ ನಮ್ಮ ಪತ್ರಿಕೆಯಲ್ಲಿ ಏನಾದ್ರೂ ವಿಶೇಷ ಇರಬೇಕು ನಿಮ್ಮ ಹತ್ರ ಅಂತ ಸ್ಪೆಷಲ್ ನ್ಯೂಸ್ ಇದೆಯಾ ನೋ ಎಲ್ಲ ಮಾಮೂಲೆ ಸೊ ಮೊದಲು ಒಂದು ವಿಶೇಷವಾದ ಸುದ್ದಿನ ನೀವು ಪತ್ತೆ ಮಾಡಬೇಕು ವಿಶೇಷ ಅಂದ್ರೆ ಹೇಗಿರಬೇಕು ಸ್ವಲ್ಪ ಗೈಡ್ಲೈನ್ಸ್ ಕೊಡಿ ಸರ್ ಬೇರೆ ಯಾವ ಪತ್ರಿಕೆಯಲ್ಲೂ ಬರದೇ ಇರುವಂತ ಒಂದು ಸೆನ್ಸೇಷನ್ ನ್ಯೂಸ್ ನಮ್ಮ ಪತ್ರಿಕೆಯಲ್ಲಿ ಬರಬೇಕು ಅಂತ ಒಂದು ಫೀಚರ್ ಸಿಕ್ಕಿದ ಮೇಲೇನೆ ನಾವು ಪತ್ರಿಕೆ ಶುರು ಮಾಡಕ್ಕೆ ಸಾಧ್ಯ ನಾವು ಹಳೆ ಟ್ರ್ಯಾಕ್ ಬಿಟ್ಟು ಹೊಸ ಮಾರ್ಗ ಹಿಡಿಬೇಕು ಅದಕ್ಕೋಸ್ಕರ ನಾನೊಬ್ಬ ಹೊಸ ವರದಿಗಾರ ನೇಮಿಸಿದ್ದೀನಿ ಅವನೇ ವಿಶ್ವನಾಥ್ ಯಾರವನ ಸದ್ಯಕ್ಕೆ ಆ ವ್ಯಕ್ತಿ ಅಜ್ಞಾತವಾಸಿ ಆಗಿರ್ಬೇಕು ಅಂತ ಬಯಸಿದ್ದಾನೆ ಎ ಕ್ಲಾಸ್ ನೆಟ್ವರ್ಕ್ ಇರುವಂತಹ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ಗಳಿರೋ ನಮ್ಮ ದೇಶದಲ್ಲಿ ಅವ್ರಿಗೆ ಯಾರಿಗೂ ಸಿಗದೇ ಇರುವಂತಹ ಸೆನ್ಸೇಷನಲ್ ನ್ಯೂಸ್ ನಮಗ್ ಮಾತ್ರ ಸಿಗೋದು ಹೇಗ್ ಸಾಧ್ಯ ಅಂತ ಹಾಟ್ ನ್ಯೂಸ್ ಸಿಗೋವರೆಗೂ ನಾವು ಕಾಯೋದು ನನಗೇನೋ ಮೂರ್ಖತನ ಅನ್ಸುತ್ತೆ ಹೆಚ್ಚು ಮಾತಾಡ್ಬಿಟ್ಟೆ ಸಾರಿ ಪರವಾಗಿಲ್ಲ ಸೀಸರ್ಗೆ ಏನ್ ಸಿಗ್ಬೇಕು ಅದ್ ಸಿಕ್ಕೇ ಸಿಗುತ್ತೆ ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀರಾ ಸರ್ ಅದು ನನ್ನ ಜಾತಕದಲ್ಲೇ ಇದೆ ಗೊತ್ತಾಯ್ತು ನಾನು ಬರ್ತೀನಿ ಗುಡ್ ನೈಟ್ ಸರ್ ಗುಡ್ ನೈಟ್ ನಾನು ಬರ್ತೀನಿ ಗುಡ್ ನೈಟ್ ಒಂದ್ ಮಾತು ನಿಮ್ಮ ಮನಸ್ಸಿನಲ್ಲಿರೋರು ಯಾರು ಅಂತ ನಾನು ಊಹೆ ಮಾಡಿದೆ ಅಗರ್ವಾಲ್ ತಾನೆ ನಾನು ಬಾಯಿ ಬಿಟ್ಟು ಹೇಳೋವರೆಗೂ ನಿನ್ನ ಹೊಯೆ ನಿನ್ನ ಮನಸ್ಸಲ್ಲೇ ಇರಬೇಕು ಗುಡ್ ನೈಟ್ ಹೇಗಿದ್ದೀರಾ ಸರ್ ಪೇಪರ್ ಶುರು ಮಾಡಿದ್ರಾ ಎಲ್ಲ ಚೆನ್ನಾಗಿ ನಡೀತಿದೆ ತಾನೆ ಇಲ್ಲ ಯಾಕೆ ಸರ್ ನಮ್ಮ ಪತ್ರಿಕೆ ಹೊರಗೆ ಬರೋದು ನೀನು ವೆಂಕಿ ಜಗ್ಗ ಈ ಜೈಲಿಂದ ಹೊರಗೆ ಬಂದ್ಮೇಲೆನೆ ಹೊರಗೆ ಬಂದ್ಮೇಲ ಮೇಲ್ಗೆ ಅವ್ರ ಕಣ್ಣಾಗುತ್ತಿಲ್ಲ ನೀವು ಮೂರು ಜನ ಈ ಜೈಲಿಂದ ತಪ್ಪಿಸ್ಕೊ ಹೌದು ನಾಳಿದ್ದು ಬೆಳಗಿನ ಜಾವ 5:30ಕ್ಕೆ ವಿಷ್ಣುನ ಗಲಗೇರಿಸ್ತಾರೆ ಅದಕ್ಕೆ ಮೊದಲು ನೀವೆಲ್ಲ ತಪ್ಪಿಸ್ಕೋಬೇಕು ಹೇಗೆ
ಮಾಡ್ಕೊಳ್ಳೋದು ಅಂತ ಇದರಲ್ಲಿದ್ದೆ. ಇಲ್ಲಿಂದ ತಪ್ಪಿಸ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕು ಸರ್? ಅದು ಅದರಲ್ಲೇ ಇದೆ. ಅನಂತು ಹುಷಾರ್. ಆಯ್ತು ಸರ್, ನಾ ಬರ್ತೀನಿ. ಇವತ್ತಿಂದ ನಾವೆಲ್ಲ 24 ಗಂಟೆ ಕೆಲಸ ಮಾಡಬೇಕು. ಈ ವಾರದಲ್ಲಿ ಯಾವ ದಿನ ಆದ್ರೂ ಯಾವ ಕ್ಷಣದಲ್ಲಿ ಆದ್ರೂ ನಮ್ಮ ಪತ್ರಿಕೆನ ಬಿಡುಗಡೆ ಮಾಡಕ್ ನಾವು ರೆಡಿ ಇರಬೇಕು. ನಮಗೆ ವಿಶ್ರಾಂತಿ ಅನ್ನೋದಿಲ್ಲ. ನೀವು ಇಲ್ಲಿ ಕೆಲಸ ಮಾಡಬೇಕು, ಇಲ್ಲ ಹೊರಗಡೆ ಫೀಲ್ಡ್ಸ್ ನಲ್ಲಿ ಹೋಗಿ ನ್ಯೂಸ್ ಕಲೆಕ್ಟ್ ಮಾಡ್ಕೊಂಡ್ ಬರಬೇಕು. ವಿಶ್ವರಾವ್ ಸರ್, ಈ ವಿಷಯನ ನಮ್ಮ ಎಲ್ಲಾ ಸ್ಟಾಫ್ಗೆ ತಿಳಿಸ್ಬಿಡಿ. ಎಸ್ ಸರ್. ಸುರೇಶ್ ಸರ್, ಪ್ರತಿದಿನ ಫ್ರಂಟ್ ಪೇಜ್ ಒಂದು ಬಿಟ್ಟು ಮಿಕ್ಕೆಲ್ಲ ಪೇಜ್ಗಳು ರೆಡಿಯಾಗಿರ್ಬೇಕು. ಆ ವಿಷ್ಣು ಅಗರ್ವಾಲ್ ಸಂದರ್ಶನ ಸೆಟ್ ಮಾಡಿ, ಚೆನ್ನಾಗಿದೆ. ನಮಗೊಂದು ಸೆನ್ಸೇಷನ್ ನ್ಯೂಸ್ ಸಿಗುತ್ತೋ ಇಲ್ವೋ ಈ ವಾರದಲ್ಲಿ ನಮ್ಮ ಪತ್ರಿಕೆ ಬಿಡುಗಡೆ ಆಗಲೇಬೇಕು. ಈಗಾಗಲೇ ತಡ ಆಗಿದೆ. ನ್ಯೂ ಡೆಲ್ಲಿ ಡೈರಿ ಬಿಡುಗಡೆ ಆಗೋ ಶುಭ ಮುಹೂರ್ತನ ಇಷ್ಟರಲ್ಲೇ ನಾನು ಹೇಳ್ತೀನಿ. ಓಕೆ ಸರ್. ಸಿಂಗ್, ಆಂಥೋನಿ, ಅರ್ಜುನ್, ರಾಣಾ, ಮೊಹಮ್ಮದ್ ಅಲಿ. ಅನಂತು ಕಾಣಿಸ್ತಿಲ್ವಲ್ಲೋ? इसमें कौन है? इसमें कोई नहीं है साहब. और ಬರ್ತಿದಾರೆ. ಎಲ್ಲ ಹೋಗಿರಬಹುದು ಅವನು? ರಂಜಿತ್, ಚೇರಾ, ಬಾದಲ್. ನಾವು ಸಿಕ್ಬಿಡ್ತೀವಲ್ಲ. ವೆಂಕಿ, ಜಗ್ಗ, ಇದರಾವ್ ಇದರಾವ್. ಅನಂತು ಕಾಯ್ ಬೋಲೋ, ಕಿದರೆ बोलो, वो कहां गया है? अरे बोलो कहां है वो? कहां गया था तू? कहां था तू? अंदर कोई नहीं है?
अभी तक तू सोया नहीं क्या? तू कवर ले साला मद्रासी। Good.
कौन हो तुम? मिमी, मिमी। याद है मुझे? कौन हो तुम? मैं हूं वही विष्णु, नटराज विष्णु। मुझे मत मारो। मैं आ गए कृष्णमूर्ति को जी के। मुझे मत मारो। ಫ್ರಂಟ್ ಪೇಜ್ ಮ್ಯಾಟರ್ ಇನ್ನೂ ಬರಲಿಲ್ಲ. ನಾವು ಯಾವಾಗ ಪ್ಲೇಟ್ ಸೆಟ್ ಮಾಡೋದು, ಯಾವಾಗ ಪ್ರಿಂಟ್ ಮಾಡೋದು, ಇವತ್ತು ನಮ್ಮ ಪೇಪರ್ ರಿಲೀಸ್ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ. ಟೀಕೆ ಬರ್ತಿದ್ದಾರೆ. ಫ್ರಂಟ್ ಪೇಜ್ ಬೇಗ ಪ್ರಿಂಟ್ ಮಾಡಿಸು. ಗೋ. ಮೊದಲನೇ ಸಂಚಿಕೆ ಫಸ್ಟ್ ಎಡಿಷನ್ ಪ್ರಿಂಟಿಂಗ್ ಮುಗಿದಿದೆ. ಏಜೆಂಟ್ಸ್ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಪೇಪರ್ಸ್ ಕಳ್ಸೋಣವಾ? ಬೇಡ, ನಮ್ಮ ಮೊದಲನೇ ಸಂಚಿಕೆ ಮಾರಾಟಕ್ಕಿಲ್ಲ. ಇವತ್ತು ನಮ್ಮ ಪತ್ರಿಕೆನ ಎಲ್ಲರೂ ಉಚಿತವಾಗಿ ಓದಬೇಕು. ಆದರೆ ಏಜೆಂಟ್ಸ್ ಅವ್ರಿಗೆ ಸಿಗೋ ಕಮಿಷನ್ ನಾವು ಕೊಡೋಣ. ನಮ್ಮ ವ್ಯಾನ್ಗಳಲ್ಲೇ ನಮ್ಮ ಪತ್ರಿಕೆನ ಎಲ್ಲ ಕಡೆ ಹಂಚಲಿ. ಇವತ್ತಿನ ನಮ್ಮ ಪತ್ರಿಕೆನ ಓದಿ ದೆಹಲಿ ಕಣ್ಣು ತೆರೀಬೇಕು. ಜನ ಈ ಸೆನ್ಸೇಷನಲ್ ನ್ಯೂಸ್ ಕೇಳಿ ನಿದ್ದೆಯಿಂದ ಹೇಳಬೇಕು. ಬೇಗ ಪೇಪರ್ ಬಂಡ್ಸ್ನೆಲ್ಲ ಕಳಿಸು. ಸರಿ ಸರ್.
गाड़ी उधर पार्क करो। बाबू आ चंद्रप नागरावे मोदलू अण्डन कंड्रे आगोल अदेला हिंदिन विषय अण्ड चंद्रप इबरू बेदे सरी कमूले कर्नाटक राज्य पार्टी प्रेसिडेंट आगदी आल इंडिया पार्टी प्रेसिडेंट आगदी सदर्भली प्रजेगे निम संदेश सोवियत यूनियन अफगानिस्तान विथ्रा मोबा गडाफी सीएन यार अपायकारी हीगे रबेश सेंसेशनल न्यूज़ इद्रे अदु विश्वनाथक बरते इंत कचड़ा न्यूज़ गळल्ल नमगे यार तप्पु सरी नडि सर कळ्सु ओके देन आई विल डू इट थैंक यू सर नावु न्यू दिल्ली डेरेयिंद बंदिद्दीवि नीवु जीके अवर तंगि बनी 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 शंकर गोत्तु ताने हाँ गोत्तु निन्न हेसरु उमा अल्ल हौदु अवरु नानु सुरेश अंत नावु जीके अवरे बर्तारे अंत अन्कोंडिद्वि इल्ल अवरु बरोल्ल अवरु नम्म बग्गे बहळ तप्पु तिळ्कोंबिट्टिद्दारे ओंदु सण्ण विषय बहळ हिंदिन कथे नावेनो आ विषयन मर्तिबिट्टिद्दीवि आद्रे जीके मर्तिद्दारो इल्वो ईदार वर्ष हिंदे बुद्धि भ्रमण आगे आ समय नम मध्य स्वल्प स्वल्प घर्षण आगे अस्टे सरी अगे अंत निम्ण बहुत असाध्य कणम बहला बेग दुड स्थान संपादिसबिट अंदे निम पेपर सर्क्युलेशन फस्ट अल सद्य के संदर्शन अदू बेड नानी बंद पक्ष अध्यक्षन स्थान वह ಅದಕ್ಕಿಂತ ಹೆಚ್ಚಿಗೆ ಏನು ನಡೆದಿಲ್ಲ ಒಂದು ವಿಷಯ ಜಿಕೆ ಅವರು ನಮ್ಮನ್ನ ಕರೀದಿದ್ರು ಪರವಾಗಿಲ್ಲ ಈ ವಾರದ ನಾವೇ ಅಲ್ಲಿಗೆ ಬಂದು ಜಿಕೆ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಡ್ತೀವಿ ಏನು ಹೇಳ್ತೀರಿ ಚಂದ್ರಪ್ಪನವರೇ ಹೌದು ಹೌದು ಆ ಅದಿರಲಿ ಈ ವಿಶ್ವನಾಥ್ ಅಂದ್ರೆ ಯಾರು ನಿಜ ಹೇಳಬೇಕು ಅಂದ್ರೆ ಪತ್ರಿಕೆ ಈ ಮಟ್ಟ ತಲುಪೋದಕ್ಕೆ ಆ ವಿಶ್ವನಾಥನೇ ಕಾರಣ ಯಾವುದೇ ಅನಿರೀಕ್ಷಿತ ಘಟನೆ ನಡೆದರೂ ವಿಶ್ವನಾಥ್ ಅಲ್ಲಿ ಇರ್ತಾನೆ ಮತ್ತೆ ಆ ಘಟನೆ ಬಗ್ಗೆ ಉಳಿದವರಿಗಿಂತ ಬಹಳ ಚೆನ್ನಾಗಿ ವರದಿ ಮಾಡುತ್ತಾರೆ ಆ ವ್ಯಕ್ತಿ ಯಾರು ಕನ್ನಡದವನ ಅರೆ ಕನ್ನಡಿಗ ಅಂದ್ರೆ ತಾಯಿ ಕನ್ನಡದವರು ತಂದೆ ಜರ್ಮನ್ ಹಾ ಹಾಗೆ ಹೇಳಿ ಮತ್ತೆ ಅರೆ ಹಿಟ್ಲರ್ ಈ ಕ್ರಾಸ್ ಬ್ರೀಡ್ಗಳೆಲ್ಲ ಸ್ವಲ್ಪ ಹಾಗೆ ಮಹಾಬುದ್ಧಂತರು ನಾವೇನ್ ಬರ್ತೀವಿ ಹಾ ಸ್ವಲ್ಪ ಇರಿ ರಾಮಲಾಲ್ इदो जीके वर कोडी इल्लिन संप्रदाय बर्तीवी हाँ नमस्कार इदो ಅಣ್ಣಂಗೋಸ್ಕರ ಚಂದ್ರಪ್ಪನವರು ಕಳಿಸಿರೋ ಕಾಣಿಕೆ ಏನು ಹೇಳ್ದವನು ಏನು ಇಲ್ಲ ಈ ವಾರದಲ್ಲೇ ಅವರಿಬ್ಬರು ಇಲ್ಲಿಗೆ ಬರ್ತಾರಂತೆ ಈ ವಿಶ್ವನಾಥ್ ಅಂದ್ರೆ ಯಾರು ಯಾಕೆ ನಾವೆಲ್ಲ ಹೋದ್ರು ನಮಗೆ ಎದುರಾಗೋ ಪ್ರಶ್ನೆ ಒಂದೇ ವಿಶ್ವನಾಥ್ 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 ಅವನ ಬಗ್ಗೆ ಎಲ್ಲರೂ ಕೇಳ್ತಿದ್ರೆ ಏನು ಹೇಳಬೇಕು ಅಂತ ತಿಳಿದೆ ನಾಚಿಕೆ ಆಗುತ್ತೆ ನಮಗೆ ದಿನ ಮೇನ್ ಹೆಡ್ಲೈನ್ಸ್ ಎಲ್ಲ ಅವಂದೆ ನೋಡಿ ನಿನಗೆ ಖಂಡಿತ ಗೊತ್ತಿರಬೇಕು ಹೇಳು ಯಾರು ಈ ವಿಶ್ವನಾಥ್ ಅವನ ಕಂಡ್ರೆ ನಿಮಗೆ ಅಸೂಯೆ ಅಲ್ಲ ಇಲ್ಲಿ ಯಾರಿಗೂ ಯಾರ ಬಗ್ಗೆನೂ ಅಸೂಯೆ ದ್ವೇಷ ಇಲ್ಲ ನಾವೆಲ್ಲ ಒಂದೇ ಪೇಪರ್ನಲ್ಲಿ ಕೆಲಸ ಮಾಡೋ ರಿಪೋರ್ಟರ್ಸ್ ಆದ್ರೆ ನಮ್ಮಲ್ಲಿ ಒಬ್ಬರಿಗೆ ಮಾತ್ರ ಹೆಸರು ಬರುತ್ತೆ ವಿಶ್ವನಾಥ್ ನಮ್ಮ ಪೇಪರ್ನಲ್ಲಿ ಕೆಲಸ ಮಾಡೋ ರಿಪೋರ್ಟರ್ ಬಗ್ಗೆ ನಾವು ತಿಳ್ಕೊಳ್ಳೋ ತಪ್ಪ ಅವನ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತು ಇಲ್ಲ ಅವನ ಯಾರು ನೋಡೂ ಇಲ್ಲ ಅವನ ಬಗ್ಗೆ ಕೇಳಿದವರಿಗೆಲ್ಲ ಏನೇನೋ ಹೇಳ್ತಿದೀವಿ ಒಂದೊಂದು ಸಲ ಕನ್ನಡಿಗ ಅಂತಾನು ಇನ್ನೊಂದು ಸಲ ಜರ್ಮನ್ ಅಂತಾನು ಮತ್ತೊಂದು ಸಲ ಜಪ್ ಪ್ರೆಸ್ ವ್ಯವಹಾರದಲ್ಲಿ ಬಹಳಷ್ಟು ವಿಷಯಗಳನ್ನು ರಹಸ್ಯವಾಗಿಡಬೇಕು ವಿಶ್ವನಾಥ್ ತನ್ನ ಬಗ್ಗೆ ಯಾರಿಗೂ ಏನು ಗೊತ್ತಾಗಬಾರದು ಅಂತ ಬಯಸಿದನೆ ಅವನು ಹೊರಗಡೆ ಕಾಣಿಸಿಕೊಳ್ಳೋಕಾಗ್ಲಿ ತನ್ನ ಫೋಟೋ ಪಬ್ಲಿಷ್ ಆಗೋಕಾಗ್ಲಿ ಇಷ್ಟ ಇಲ್ಲ ಅವನಿಗೆ ದೊಡ್ಡ ಹೆಸರು ಸಂಪಾದಿಸೋದು ಬೇಕಾಗಿಲ್ಲ ನಿಮ್ಮನ್ನು ಭೇಟಿ ಮಾಡೋಕೂ ಇಷ್ಟ ಇಲ್ಲ ಅದು ಅವನಿಗೆ ಇಲ್ಲಿರೋ ಸ್ವತಂತ್ರ ಅದನ್ನ ಕಿತ್ತುಕೊಳ್ಳಕ್ಕೆ ನಮಗೆ ಯಾವ ಹಕ್ಕಿದೆ ಆದರೆ ನೀವು ಪಕ್ಷಪಾತ ಮಾಡಬಾರದು ಹಾಟ್ ನ್ಯೂಸ್ ಸಿಗೋಂತ ಜಾಗಕ್ಕೆ ಅವನನ್ನ
ಈ ಚಂದ್ರಪ್ಪ ಶಂಕರ್ನ ಇಂಟರ್ವ್ಯೂ ಮಾಡೋಕೆ ನಮ್ಮನ್ನ ಕಳಿಸ್ತೀರಾ? ನಿಮ್ಮನ್ನ ಕಳಿಸೋದು ನಾನಲ್ಲ ಜಿಕೆ, ಈ ವಿಷಯನ ಅವರ ಹತ್ರನೇ ಕೇಳಿ. ಸರಿ, ನೀವು ಇದನ್ನ ಒಂದು ಚಾಲೆಂಜ್ ಆಗಿ ತಗೋಬೇಕು. ತುಂಬಾ ಕಷ್ಟವಾದ ಒಂದು ಕೆಲಸನ ನಿಮಗೆ ಒಪ್ಪಿಸ್ತೀನಿ. ಅಂಗೋಲಿಯಾದ ರಾಜ ಸರ್ ಬೆನಡಿಕ್ಟ್ ನಿಕೋಲಸ್ ನಾಳೆ ನಮ್ಮ ದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾನೆ. ಆ ದೇಶದ ಉಗ್ರವಾದಿ ಗುಂಪುಗಳೆಲ್ಲ ಅವರ ವಿರೋಧಿಗಳು. ಅವರಲ್ಲಿ ಒಂದೆರಡು ಗುಂಪು ಆಗಲೇ ನಮ್ಮ ದೇಶಕ್ಕೆ ಬಂದಿದ್ದಾರಂತೆ. ಆದ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿರುತ್ತೆ. ಆದರೂ ಏನು ಬೇಕಾದರೂ ಆಗೋ ಸಂಭವ ಇದೆ. ದೇರ್ ಇಸ್ ಎ ಚಾನ್ಸ್. ಆ ರಾಜನ ಎಂಟ್ರಿ ಮಾಡೋಕ್ಕೆ ಅಥವಾ ಫೋಟೋಗ್ರಾಫ್ ತೆಗೆಯೋಕ್ಕೆ ಪತ್ರಕರ್ತರಿಗೆ ಪ್ರವೇಶ ಇಲ್ಲ. ಅದು ನಿಮ್ಮ ಕೈಲಿ ಸಾಧ್ಯ ಆದರೆ ಅದೊಂದು ಹಾಟ್ ನ್ಯೂಸ್ ಆಗುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ಟೇಕ್ ದಿಸ್ ಆಸ್ ಎ ಚಾಲೆಂಜ್. ಆದರೆ ನೀವಲ್ಲದೆ ನಾನು ಇದೇ ಕೆಲಸಕ್ಕೆ ಇನ್ನೊಬ್ಬರು ಕಳಿಸ್ತಾ ಇದ್ದೀನಿ, ವಿಶ್ವನಾಥ್. ಈಗ ಅವನೇ ನಿಮ್ಮ ಪ್ರತಿಸ್ಪರ್ಧಿ. ಪ್ರಯತ್ನ ಮಾಡಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಇದು ಆ ರಾಜನ ಪ್ರೋಗ್ರಾಮ್ ಚಾರ್ಟ್. ಚಂದ್ರಪ್ಪ ಕಳಿಸಿರೋ ಕಾಣಿಕೆ. ಆ ರಾಜ ಯಾವ ತಪ್ಪನ್ನು ಮಾಡಿಲ್ಲ. ಪಾಪ ಮುದುಕ ಅವನನ್ನ. ವಸಂತ, ನೀನು ಹೋಗ್ಬೋದು. ಎಷ್ಟು ಮಿನಿಟ್? ಅದನ್ನು ತಗೊಂಡೋಗು. ರಾಜನ ಪ್ರೋಗ್ರಾಮ್ ಚಾರ್ಟ್. ನೀವು ಅವನ ಕೊಲ್ಲೋ ಅಗತ್ಯ ಇಲ್ಲ. ಕಿಡ್ನಾಪ್ ಮಾಡಿ ಸ್ವಲ್ಪ ಎದುರಿಸ್ಬಿಟ್ಬಿಡಿ. ಅವರ ಕಡೆ ತೆಗಿಟ್ ಬರೋದು ರೊಂಬ ಕಷ್ಟ. ಕೊಲ್ರದ ಈಸಿ. ನೋ, ಅವನ ಕೊಲ್ಬೇಡಿ. ಅವನು ಸರ್ಕಾರದ ಅತಿಥಿ. ಅವನಿಗೆ ಬೆದರಿಕೆ ಇರೋದ್ರಿಂದ ಸೆಕ್ಯೂರಿಟಿ ಬಲವಾಗಿರುತ್ತೆ. ಹೌದು ಸರ್, ಅವನನ್ನು ಕಿಡ್ನಾಪ್ ಮಾಡೋದು ಸ್ವಲ್ಪ ಅಪಾಯನೇ. ನಾವು ಸಿಕ್ಕಾಕೊಳ್ಳೋ ಸಂಭವನೇ ಇರುತ್ತೆ. ಅದಕ್ಕಿಂತ ಅವನ್ ಕೊಲೆ ಮಾಡೋದೇ ಸುಲಭ. ಒಳಗಡೆ ಅಲೋ ಮಾಡ್ತಾರೋ ಇಲ್ವೋ? ಸರ್, ವಿ ಆರ್ ಫ್ರಮ್ ನ್ಯೂ ಡೆಲ್ಲಿ ಡೈರಿ. ನಹಿ ಕೋಯ್ ಅಂದರ್ ನಹಿ ಜಾ ಸಕ್ತಾ, ಸ್ಪೆಷಲಿ ಪ್ರೆಸ್ ಪೀಪಲ್. ದಿಸ್ ಇಸ್ ಮೈ ಐಡೆಂಟಿಟಿ ಕಾರ್ಡ್. ಸಾರಿ ಮೇಡಮ್, ವಿ ಕಾಂಟ್ ಡೂ ಎನಿಥಿಂಗ್. ಸೆಕ್ಯೂರಿಟಿ ಬಹಳ ಸ್ಟ್ರಾಂಗ್ ಹೈ. ಸಾರಿ. ನಾವ್ ಹೇಗಾದ್ರೂ ಆ ರಾಜನ ಇವತ್ ಭೇಟಿ ಮಾಡ್ಲೇಬೇಕು ಸುರೇಶ್. ಹಾಗೆ ಏನಾದ್ರೂ ಪ್ಲಾನ್ ಮಾಡೋಣ. ನಡೀರಿ. ಸೆಕ್ಯೂರಿಟಿ ತುಂಬಾ ಜೋರಾಗಿದೆ. ಹುಷಾರು. ನಂಗೇನು ಹೆದರಿಕೆ ಇಲ್ಲ. ನೀ ಸಿಸ್ಟರ್ ಅಲ್ಫೋನ್ಸ. ಯಾಕ ಸಿಸ್ಟರ್? ಜೈ. ಅಭಿ ಚರ್ಚ್ ಕೆ ಅಂದ್ರೆ ಕೋಯ್ ನೀ ಜಾ ಸಕ್ತಾ. मैं सिर्फ ये बुके देने के लिए आई हूँ। थैंक यू।
keep quiet. You are under custody. OBS. I am sorry. You are a bit late. ನೀವು 15 ನಿಮಿಷ ತಡವಾಗಿ ಬಂದಿದ್ದೀರಾ. He was killed. ಅವನ ಅಪರಿಸ್ತ ವ್ಯಾನಲ್ಲಿ ಅವನ ಕೊಲೆ ಮಾಡಿ ಡೆಡ್ ಬಾಡಿನ ರಸ್ತೆಯಲ್ಲಿ ಬಿಸಾಕಿದ್ದಾರೆ. ಉಮಾ, ಆ ನೆಗೆಟಿವ್ಸ್ ಕೊಡು. ಗಡಿಬಿಡಿಲಿ ವಿಶ್ವನಾಥ್ ಫೋಟೋಸ್ ತೆಗೆಯಕ್ಕಾಗ್ಲಿಲ್ಲವಂತೆ, ಅದನ್ನ ಸಿಟಿ ಎಡಿಷನ್ ಹಾಕ್ಬೋದು. ಈಗಾಗಲೇ 5 ಲಕ್ಷ ಪೇಪರ್ ಪ್ರಿಂಟ್ ಮಾಡಿದ್ದೀವಿ. ಏಜೆಂಟ್ಸ್ ಎಲ್ಲ ಹಾಟ್ ಕೇಕ್ ತರ ಕೊಂಡ್ಕೋತಿದ್ದಾರೆ, ಅದಕ್ಕೆ ಇನ್ನೂ 2 ಲಕ್ಷ ಪ್ರಿಂಟ್ ಮಾಡ್ತಾ ಇದ್ದೀವಿ. ನೋಡು, ಆ ಘಟನೆ ನಡೆದು 1/2 ಗಂಟೆ ಆಗಿದೆ. ಪೊಲೀಸ್ಗಿಂತ ಮೊದಲು ಅದನ್ನ ನೋಡಿದ್ದು ನಾನು. 100 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಸುರೇಶ್ ಕಾರ್ ಓಡಿಸ್ಕೊಂಡ್ ಬಂದಿದ್ದಾರೆ. ಆದ್ರೂ ನಮ್ಗಿಂತ ಮೊದಲು ಈ ವಿಷಯನ ವಿಶ್ವನಾಥ್ ರಿಪೋರ್ಟ್ ಮಾಡಿದ್ದಾನೆ. ನಾವ್ ಬರೋಕ್ ಮೊದಲೇ ಪೇಪರ್ ಕೂಡ ಪ್ರಿಂಟ್ ಆಗೋಗಿದೆ. ಈಗ 2ನೇ ಎಡಿಷನ್ ಬೇರೆ ಪ್ರಿಂಟ್ ಆಗ್ತಿದೆ. ಎಲ್ಲ ಕೇಳಿಸ್ಕೋತಿದ್ದಾರೆ. ನಮಗೂ ಸ್ವಲ್ಪ ಅರ್ಥ ಆಗುತ್ತೆ. ನಮ್ ತಲೆಯಲ್ಲಿ ಏನು ಇಲ್ಲ ಅನ್ಕೊಂಡಿದೀರಾ? ತಲೆಯಲ್ಲಿ ಏನಿದೆ ಅನ್ನೋದು ಮುಖ್ಯ ಆಗಲ್ಲ ಸುರೇಶ್. ಹಣೆ ಬರಹ ಚೆನ್ನಾಗಿರ್ಬೇಕು. ಎಸ್, ಆದ್ರೆ ಮನುಷ್ಯರು ಹಣೆ ಬರಹ ಬರೆಯೋನೊಬ್ಬ ಇಲ್ಲೇ ಇದ್ದಾನೆ, ದೇವ್ರು. ಘಟನೆ ನಡೆಯೋಕ್ ಮೊದಲೇ ನ್ಯೂಸ್ ರಿಪೋರ್ಟ್ ಮಾಡ್ತಾನೆ. ದಟ್ ಮೀನ್ಸ್ ಕ್ರಿಯೇಟರ್, ಸೃಷ್ಟಿಕರ್ತ. ಸುರೇಶ್, ನೀವ್ ಯಾಕೆ ಹಾಗೆಲ್ಲ ಮಾತಾಡಿದ್ರಿ? ಉಮಾ, ನಾನ್ ಚಾಲೆಂಜ್ ಮಾಡ್ತೀನಿ. ನೀನ್ ತೆಗೆದಿರೋ ಒಂದು ಫೋಟೋನು ನಾಳೆ ಪೇಪರ್ ನಲ್ಲಿ ಬರೋಲ್ಲ. ಯಾಕೆ?
ಅದು ಹಾಗೇನೆ ನೋಡ್ತಿರು. ಕ್ರಿಯೇಟರ್, ಸೃಷ್ಟಿಕರ್ತ. ಎಸ್, ಸುರೇಶ್ ಹೇಳಿದ್ದು ನಿಜಾನೇ. ನಾನೊಬ್ಬ ಸೃಷ್ಟಿಕರ್ತನೇ. ಐ ಆಮ್ ಮೀಡಿಯಾ ಗಾಡ್. ಎಷ್ಟೋ ಕೆಟ್ಟ ಜನಗಳ ಹಣೆ ಬರಹಾನ ಬರೆಯೋನು, ಮತ್ತೆ ಅದನ್ನ ಅಳಸಾಕೋನು. ಇವತ್ತು ಅನೇಕ ರಾಜಕೀಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು, ಆಗರ್ಭ ಶ್ರೀಮಂತರು ನನ್ನ ಕೇಳಿದ್ದಾರೆ. ನಾನೊಬ್ಬ ವ್ಯಕ್ತಿಯಲ್ಲ ವ್ಯವಸ್ಥೆ, ನಾನೊಬ್ಬ ವ್ಯಕ್ತಿಯಲ್ಲ ಶಕ್ತಿ. ಹಳೆ ನವಭಾರತ್ ನ್ಯೂಸ್ ರಿಪೋರ್ಟರ್ ಜಿ ಕೃಷ್ಣಮೂರ್ತಿ, ಈಗ ವಿಶ್ವನಾಥ್, ಅಂದ್ರೆ ವಿಶ್ವಕ್ಕೆ ನಾಯಕ, ವಿಶ್ವಕ್ಕೆ ಅಧಿಪತಿ, ದ ಕಿಂಗ್ ಆಫ್ ಯೂನಿವರ್ಸ್. ಯಾಕೆ ವಸಂತ ನಿಂತುಬಿಟ್ಟೆ? ನೀವು ಕುಡಿದಿದ್ದೀರಾ? ನಾನು ಒಂದು ತೊಟ್ಟು ಕುಡಿದಿಲ್ಲ, ಅದರ ಅಗತ್ಯ ನನಗಿಲ್ಲ. ಕಮಾ, ವಸಂತ, ನನ್ನ ಸದ್ಯದ ಮನಸ್ಥಿತಿ ಹೇಗಿದೆ ಗೊತ್ತಾ? ಒಂದು ಸುಂದರವಾದ ಕನಸಿನ ಮತ್ತಲ್ಲಿದೆ. ಆ ಕನಸಿನ ಅಂದ ಆನಂದನ ಹೇಗೆ ವಿವರಿಸಬೇಕೋ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ನೀವು ಮಿತಿ ಮೆರ್ತಿದ್ದೀರಿ ಅನ್ಸುತ್ತೆ. ಆ ಅಂಗೋಲಿ ಅದರಾಜನ್ನ ನೀವು ಕೊಲ್ಲಿಸ್ಬಾರ್ದಿತ್ತು. ತುಂಬಾ ಹೊತ್ತಾಯ್ತು, ನೀನು ಹೋಗ್ಬೋದು. ವಸಂತ, ನಾನೇನೇ ಮಾಡಿದ್ರು ಯಾಕೆ ಅಂತ ಕೇಳಬಾರ್ದು, ಅದು ನನಗಿಷ್ಟ ಆಗಲ್ಲ. ನಮ್ಮ ಜಿ ಕೆ ಮಹಾಪ್ರಚಂಡರು, ಒಳ್ಳೊಳ್ಳೆ ಪತ್ರಕರ್ತರನ್ನೆಲ್ಲ ತಮ್ಮ ಬುಟ್ಟಿಲಿ ಹಾಕೊಂಡ್ಬಿಟ್ಟಿದ್ದಾರೆ. ಅಂದಾಗೆ ಆ ವಿಶ್ವನಾಥಿಯಲ್ಲಿ ಅದೊಂದು ಮಾತ್ರ ಕೇಳಬೇಡಿ, ಅದು ನಮ್ಮ ಪೇಪರ್ ಟ್ರೇಡ್ ಸೀಕ್ರೆಟ್. ಬನ್ನಿ. ನಿಮ್ಗೆ ವಸಂತ ಗೊತ್ತಲ್ಲ? ನಮ್ಮ ವಸಂತ ಗಲಾಟೆ ನೋಡ್ಲಿಲ್ಲ, ಆದ್ರೆ ನಾನ್ ನಿಮ್ಮನ್ನ ನೋಡಿದೆ. ಬನ್ನಿ. ಬ್ಯೂಟಿಫುಲ್ ಸೆಟಪ್, ಎಲ್ಲ ಲೇಟೆಸ್ಟ್ ಮೆಷಿನ್ರಿ ಅಲ್ವೇ? ಹೌದು, ಈ ಆಫ್ಸೆಟ್ ಪ್ರಿಂಟಿಂಗ್ ಮಿಷಿನ್ಸ್ನ ಸ್ವಿಟ್ಜರ್ಲೆಂಡ್ನಿಂದ ತರಿಸಿದ್ದೀವಿ. ಇದರಲ್ಲಿ ಗಂಟೆಗೆ 60,000 ಕಾಪಿಗಳನ್ನ ಪ್ರಿಂಟ್ ಮಾಡಬಹುದು. ದೇಶದ ಬೇರೆ ಬೇರೆ ಕಡೆಗಳಿಂದ ಎಡಿಷನ್ಸ್ನ ಹೊರಡಿಸೋದು ಹಳೆ ಪದ್ಧತಿ, ಆದರೆ ನಾವು ಎಲ್ಲ ಎಡಿಷನ್ಸ್ನು ಇಲ್ಲಿಂದಲೇ ಹೊರಡಿಸ್ತೀವಿ. ನಾನು ಎಲ್ಲದನ್ನು ಇಲ್ಲಿಂದಲೇ ಆಪರೇಟ್ ಮಾಡ್ತೀನಿ. ಮಿಸ್ಟರ್ ರಾವ್. ಸರ್. ಏನಿದು? ಎ ಪ್ಲೆಸೆಂಟ್ ಸರ್ಪ್ರೈಸ್ ಅಂಡ್ ಎ ರಿಕ್ವೆಸ್ಟ್. ಈ ನಮ್ಮ ಹೊಸ ವಿಭಾಗನ ನೀವಿಬ್ರು ನಿಮ್ಮ ಅಮೃತ ಆಸ್ತಿಯಿಂದ ಉದ್ಘಾಟಿಸಬೇಕು. ಜಿ ಕೆ ಅವರು ಮತ್ತು ಜಿ ಕೆ ಅವರ ಪತ್ರಿಕೆ ಎರಡೂ ಒಂದೇನೆ, ಯಾವಾಗಲೂ ಆಶ್ಚರ್ಯಗಳು. ಬನ್ನಿ. ನೋಡಿ, ಇದೇ ಸ್ವಿಚ್. ಈ ಪ್ರೆಸ್ನಲ್ಲಿ ಇವತ್ತಿಂದಾನೇ ಪ್ರಿಂಟಿಂಗ್ ಶುರು ಮಾಡ್ತೀರಾ? ಇಲ್ಲ, ಇದು ಬರೀ ಶಾಸ್ತ್ರಕ್ಕಷ್ಟೇ ಉದ್ಘಾಟನೆ.
ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಪಾರ್ಟಿ ಅಧ್ಯಕ್ಷರು ಮತ್ತು ಮುಂದೆ ಪ್ರಧಾನಮಂತ್ರಿಗಳು ಆಗಬಹುದಾದ ಇಂದಿನ ಕೇಂದ್ರ ಮಂತ್ರಿಗಳು ಈ ಉದ್ಘಾಟನೆ ಮಾಡ್ತಾ ಇರೋದು ಸಣ್ಣ ವಿಷಯನಲ್ಲ. ನಿಮ್ಮಿಬ್ಬರು ಘನತೆ ಗೌರವಗಳಿಗೆ ಸರಿ ಹೋಗುವಂತ ಒಂದು ವಿಶೇಷವಾದ ಸುದ್ದಿ ಸಿಕ್ಕಿದ ಮೇಲೇನೆ ಇಲ್ಲಿ ಪ್ರಿಂಟಿಂಗ್ ಶುರು ಮಾಡೋದು. ಅದು ಯಾವಾಗ ಸಿಗುತ್ತೆ? ಬಹಳ ಬೇಗ. Wish you all the best, Mr. GK. Thank you. Shankar, inmele naavu aa vishayada bagge bhayapadabekada avashyakatene illa. Yakendre GK iga namma kadege idaralla. Innella sasotravagi nadiyutte. Haudu haudu. Sari, nan bartini. Neenu hege horatodre avaru en telkolalla Suresh. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಗಿದೋಗುತ್ತೆ. ಇರು. ಏನು ಬೋರ್ ಹೊಡಿತಿದ್ಯಾ? ಇಲ್ಲ. ವಸಂತ ಸ್ವಲ್ಪ ನನ್ನ ಜೊತೆ ಬಾ, ಈಗ ಬಂದ್ಬಿಡ್ತೀವಿ. ಜಿಕೆ ಅವರೇ, ನಾವು ನಿಮಗೆ ಬಹಳ ಅನ್ಯಾಯ ಮಾಡಿಬಿಟ್ವಿ. ದಯವಿಟ್ಟು ನಾವು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡ್ಬೇಕು. ಚಂದ್ರಪ್ಪನವರ ಏನಿದೆಲ್ಲ ಯಾರು ನೋಡಿದ್ರೆ? ಇಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರು ಇಲ್ಲ. ಮಿಸ್ಟರ್ ಜಿಕೆ, ನಾವು ಮಾಡಿರೋ ತಪ್ಪುಗಳಿಗೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೀವಿ. ಏನ್ ಚಂದ್ರಪ್ಪನವ್ರೆ? ಹೌದ್ ಹೌದ್ ಜಿಕೆ ಅವರೇ, ನೀವಿನ್ನೂ ಜೀವನದಲ್ಲಿ ಮೇಲಕ್ಕೆ ಬರಬೇಕು, ಆಕಾಶದ ಎತ್ತರಕ್ಕೆ ಬೆಳೀಬೇಕು. ನಾನೊಬ್ಬ ಮಾತ್ರ ಅಲ್ಲ, ನಾವೆಲ್ಲರೂ ಮೇಲಕ್ಕೆ ಬರಬೇಕು. ಕರೆಕ್ಟ್. ಅದಕ್ಕೆ ನಿಮಗೆ ಬೇಕಾದ ಸಹಾಯ ನಾನು ಮಾಡ್ತೀನಿ. ನನ್ನ ಸಹಕಾರನೂ ನಿಮಗಿರುತ್ತೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಿಮ್ಮೊಬ್ಬರಿಗೆ ಮಾತ್ರ ನನಗೆ ಗುಟ್ಟು ಹೇಳ್ತೀನಿ. ನಾಳಿದ್ದು ನಾನು ರಹಸ್ಯವಾಗಿ ನೈನಿಟಾಲ್ಗೆ ಹೋಗ್ತಿದ್ದೀನಿ. ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅಭ್ಯರ್ಥಿಗಳ ಪಟ್ಟಿ ತಯಾರು ಮಾಡಬೇಕು. ಅವ್ರು ಇಲ್ಲಿದ್ರೆ ಕೆಲಸ ನಡೆಯಲ್ಲ. ಆ ಪಟ್ಟಿ ತಯಾರಾದ ಕೂಡಲೇ ಮೊದಲು ನಿಮಗೆ ಕೊಡ್ತೀನಿ. ಆ ಬಿಸಿ ಸುದ್ದಿ ಮೊದಲು ನಿಮ್ಮ ಪತ್ರಿಕೆಯಲ್ಲೇ ಬರಬೇಕು. ಈ ಎಲೆಕ್ಷನ್ ಅಲ್ಲಿ ನಾವೇ ಗೆಲ್ಲೋದು ಬಿಡಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಅದನ್ನೇ ಹೇಳುತ್ತೆ. ಎನಿ ಡೌಟ್ ನೌ? ದಟ್ಸ್ ಇಟ್. ಡೆಫಿನೆಟ್ಲಿ ನೀವೇ ಗೆಲ್ತೀರಾ. ಈ ಎಲೆಕ್ಷನ್ ಒಂದಾಗೋಗ್ಲಿ ಜಿ ಕೆ ಅವರೇ, ನಮ್ಮ ಕಡೆ ಜನ ಏನೇನೋ ಆಗೋಗ್ತಾರೆ. ಈ ನಮ್ಮ ಶಂಕರ ಸ್ವಾತಂತ್ರ್ಯೋತ್ಸವ ದಿನ ರೆಡ್ ಫೋರ್ಟ್ ಮೇಲೆ ನಿಂತ್ಕೊಂಡು ಭಾಷಣ ಬೀಗಿತಾನೆ. ಆಗ್ಲೂ ನಾವು ಮೂವರು ಹೀಗೆ ಇರಬೇಕು. ನಮಗೇನು ಗೊತ್ತಿಲ್ಲ ಅನ್ಬೇಡ, ನಿನಗೇನು ಗೊತ್ತಿಲ್ಲ ಅನ್ನು, ಒಪ್ಕೋತೀನಿ. ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಕೆ ಸಿಕ್ಸ್ ಸೆನ್ಸ್ ಅಗತ್ಯ ಇಲ್ಲ, ಕಾಮನ್ ಸೆನ್ಸ್ ಇದ್ರೆ ಸಾಕು. ಅವರ ಪ್ರತಿ ಚಲನೆಯಲ್ಲೂ ಕಾಣಿಸುತ್ತೆ. ಅವರ ಶತ್ರುಗಳೆಲ್ಲ ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರೆ. ಒಬ್ಬೊಬ್ಬರು ಸತ್ತಾಗಲು 1,00,000 ಪೇಪರ್ ಸರ್ಕ್ಯುಲೇಷನ್ ಏರ್ತಾ ಇದೆ. ಮೊದಲನೇವನು ಅಗರ್ವಾಲ್. ಆ ದುಷ್ಟ ಶಕ್ತಿ ನನಗೆ ಅಲ್ಲಿ ಕಾಣಿಸಿದ್ರು ಕಾಣಿಸಬಹುದು.
एक दिन के लिए कितना लगेगा? 50 रुपया साहब। ಅಲ್ಲಿಡು. ನಾನು ಇಲ್ಲೇ ಇರ್ಬೇಕಾ ಸರ್? ಥಾಮ್ಸಿಂಗ್ ಅಲ್ಲಿ ನನ್ನ ಕ್ವಾರ್ಟರ್ಸ್ ಹೋದ. ಏನಾದ್ರೂ ಬೇಕಿತ್ತ ಸರ್? ಬೆಳಿಗ್ಗೆ ಬೆಡ್ ಕಾಫಿ ಜೊತೆ ನಾನು ನೇಪ್ಸ ಕೇಳು. ಸರಿ ಸರ್. ನಮಸ್ಕಾರ ಸರ್. ಯಾರು ನೀವು? ನಾವು ಜಿ ಕೆ ಅವ್ರ ಕಡೆಯಿಂದ ಬಂದಿದ್ದೇವೆ, ಅಂದ್ರೆ ನ್ಯೂ ಡೆಲ್ಲಿ ಡೈರಿ. ಓ, ಆದ್ರೆ ಏನ್ ಇಷ್ಟೊತ್ತಲ್ಲಿ? ನಾವು ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಏನು ವಿಷಯ? ನಿಮ್ಗೆ ಅನೂಪ್ ಜಲೋಟಾ ಗಜಲ್ಸ್ ಅಂದ್ರೆ ಇಷ್ಟ ಅಂತ ಹೇಳಿದ್ರಂತಲ್ಲ, ಅದಕ್ಕೆ ಜಿ ಕೆ ಅವ್ರು ನಿಮ್ಗೆ ಇದನ್ನ ಕಳ್ಸ್ಕೊಟ್ಟಿದ್ದಾರೆ. ಓ, ಅಲ್ಲಿರಿ. ನಮಸ್ಕಾರ ಚಂದ್ರಪ್ಪನವರೇ. ನಮಸ್ಕಾರ. ನೀನ್ ಮಾಡಿರೋ ಅನ್ಯಾಯನೆಲ್ಲ ಮರ್ತ್ಬಿಟ್ಟಿದ್ದೀನಿ ಅನ್ಕೊಂಡಿದ್ಯಾ? ಹೇಳೋ ಬ್ಲಡಿ ಬ್ಯಾಸ್ಟರ್ಡ್. ಕೂತ್ಕೊಳ್ಳಿ ಸಾರ್. ನೀವ್ ಈಗ್ಲೇ ನಿಂತ್ಕೊಂಡ್ರೆ ಹಾಗೆ ಉಳಿದಿರೋ ಮಾತು ಕೂಡ ಕೇಳ್ಬೇಕಲ್ವೇ? ಆಗ ಅದು ನಿನ್ನ ಕಾಲ, ನಾನು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದೆ. ನಾನು ಮಾಡದೇ ತಪ್ಪಿಗೆ ನನ್ನ ಕೈ ಕಾಲನ್ನ ಮುರಿದಾಕಿ ನನ್ನನ್ನ ಹುಚ್ಚಾಸ್ಪತ್ರೆಗೆ ಕಳಿಸಿದ್ರಿ, ಜೈಲಿಗೆ ತಳ್ಳಿದ್ರಿ. ಈಗ ಅದನ್ನೆಲ್ಲ ಮರೆತು ಬಿಡುವಂತೀಯ? ಟ್ರೀಟ್ಮೆಂಟ್ ಕೊಡೋದು ಬುದ್ಧಿ ಭ್ರಮಣೆ ಆಗಿರೋದು ಮಾತ್ರ. ಬುದ್ಧಿ ಸರಿ ಇರೋರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗಾಗೋ ನೋವು ಎಷ್ಟು ಅಂತ ನಿನಗ್ ಗೊತ್ತಿಲ್ಲ. ಆದ್ರೀಗ ನಿನಗದು ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ. ನಾಳಿನ ನನ್ನ ನ್ಯೂ ಡೆಲ್ಲಿ ಡೈರಿ ಪತ್ರಿಕೆಯಲ್ಲಿ ಮುಖ್ಯ ಸುದ್ದಿ ಎಲ್ಲ ನಿನ್ನ ಬಗ್ಗೆನೆ. ಚಂದ್ರಪ್ಪ ಫೌಂಡ್ ಮರ್ಡರ್.
Chandrappa found murdered. The great politician Chandrappa's murder. Heard the news of Chandrappa's murder, what was your reaction? I was really shocked. Still, I can't believe it. Now I feel very much alone. Where will the funeral take place? Here or in Bangalore? In Bangalore. Because his people are there. The body will be brought from Nainital to here this afternoon. It will be taken by chartered flight in the evening to Bangalore. Do you suspect anyone in this case? I'm sorry. I can't talk to you because my mood is such. Please understand my condition. Sir, phone. Excuse me. It's all right. Hello, Shankar here. Shankar, Nano, GK. GK? Nam Chandrappanavar ki kakbardagittu, Papa. Nane bandi nimma nodbeku anta idde. Adre ಇಂತ ಸಮಯದಲ್ಲಿ ನಿಮ್ಮನ್ನ ಹ್ಯಾಕ್ ಫೇಸ್ ಮಾಡೋದು ಅಂತ ಇಲ್ಲ. ದಯವಿಟ್ಟು ನೀವು ಇಲ್ಲಿಗೆ ಬನ್ನಿ. ನಿಮ್ಮನ್ನು ನೋಡಿದ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗತ್ತೆ. ಶಂಕರ್, ಹಳೆಯದನ್ನೆಲ್ಲ ಮರೆತು ಮೂವರು ಒಂದಾದ್ವಿ. ಆದರೆ ದೇವರು ಒಬ್ಬನ ಕರ್ಕೊಂಡ್ಬಿಟ್ಟ, ವಿಧಿ. ಅದು ಯಾವಾಗಲೂ ನನ್ನ ವಿರೋಧವಾಗೇ ಇರುತ್ತೆ. ಶಂಕರ್, ನನ್ನದೊಂದು ಆಸೆ, ದಯವಿಟ್ಟು ಆಗಲ್ಲ ಅನ್ಬೇಡಿ. ಅದು ನಾನು ಚಂದ್ರಪ್ಪನವ್ರು ಮಾಡಬೇಕಾಗಿರೋ ಕರ್ತವ್ಯ. ಏನು ಹೇಳಿ? ಡೆಡ್ ಬಾಡಿನ ದೆಹಲಿಯಿಂದ ಬೆಂಗಳೂರಿಗೆ ಚಾರ್ಟೆಡ್ ಫ್ಲೈಟಲ್ಲಿ ತಾನೇ ತಗೊಂಡೋಗೋದು? ಹೌದು. ಫ್ಲೈಟ್ ಬಾಡಿಗೆ, ಶವ ಸಂಸ್ಕಾರಕ್ಕಾಗೋ ಖರ್ಚೆಲ್ಲ ನಾನೇ ವಹಿಸ್ಕೋತೀನಿ. ಇದೇ ನನ್ನ ಆಸೆ. ಆಯಿತು, ನಿಮ್ಮಿಷ್ಟ. ಅದಕ್ಕೆ ಬೇಕಾಗೋ ಏರ್ಪಾಡೆಲ್ಲ ನಾನು ಮಾಡಿ ಆಮೇಲೆ ಬಂದು ನಿಮ್ಮನ್ನು ನೋಡ್ತೀನಿ. ಓಕೆ. ಹಲೋ ಜಿಕೆಯ. ಹಲೋ ಜಿಕೆ ಸರ್. ಆಮೇಲೆ ಅವನಿಗೇನೋ ಅನುಮಾನ ಬಂದು ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ದ ಸರ್. ನಡೆದಿದ್ದೆಲ್ಲ ಅವನು ನೋಡಿ ಫೋಟೋಸ್ ತಗೊಂಡಿರೋದಲ್ಲದೆ ನೀವು ಮಾತಾಡಿರೋ ಟೇಪ್ ಕೂಡ ಎತ್ಕೊಂಡೋಗಿದ್ದಾನೆ. ಯಾರವನು? ನಿಮ್ಮ ಪ್ರೆಸ್ನಲ್ಲೇ ಕೆಲಸ ಮಾಡ್ತಿರೋ ಸುರೇಶ್. ಸುರೇಶ್? ಸುರೇಶ್ ಅಂತ ನಿಮ್ಗೆ ಯಾಕೆ ಗೊತ್ತು? ನಮಗೆ ಗೊತ್ತು, ಅವನು ಸುರೇಶನೇ. ಅವನು ಈಗಲೂ ನಮ್ಮ ಕಣ್ಣು ಮುಂದೆನೇ ಇದ್ದಾನೆ. ನಾವು ಫಾಲೋ ಮಾಡ್ತಿದ್ದೀವಿ ಅಂತ ಅವನಿಗೆ ಗೊತ್ತಾಗೋಗಿದೆ. ಈಗ ಏನ್ ಮಾಡೋದು ಸರ್? ಕಿಲ್ ಹಿಮ್. ಆ ಫೋಟೋಸ್ ಟೇಪ್ ಹೊರಗಡೆ ಬಂದ್ರೆ ತುಂಬಾ ಅಪಾಯ. ಓಕೆ. ನೋಡಿದೆ, ವಿಷ್ಣು ಗುಂಪು ಚಂದ್ರಪ್ಪನ ಕೊಲೆ ಮಾಡಿಬಿಟ್ರು. ಅವರು ಜಿಕೆ ಜೊತೆ ಜೈಲಿನಲ್ಲಿದ್ರು. ಫೋಟೋಸ್ ತೆಗ್ದಿದ್ದೀರಲ್ವಾ ಉಮಾ? ನಿನಗೆ ಯಾಕೆ ಗೊತ್ತು? ಅದೆಲ್ಲ ಕೇಳ್ಬಿಡಿ, ನನ್ಗೆಲ್ಲ ಗೊತ್ತಾಯ್ತು. ಅವ್ರು ನಿಮ್ಮನ್ನ ನೋಡಿದ್ರೆ ಪ್ಲೀಸ್ ಎಲ್ಲಾದ್ರೂ ಹೊರಟೋಗಿ, ಇಲ್ಲಿಗೆ ಬರಬೇಡಿ. ಉಮಾ, ಅವ್ರ ಹಿಂದೆ ಇರೋ ಜಿಕೆ ತಾನೆ? ಅದೆಲ್ಲ ಕೇಳ್ಬಿಡಿ ಪ್ಲೀಸ್, ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೊರಟೋಗಿ ಸುರೇಶ್ ಪ್ಲೀಸ್.
ಹೇಳು ಹುಮಾ. ಸುರೇಶ್, ಸುರೇಶ್ ಚಂದ್ರಪ್ಪನ್ ಕೊಲೆ ಮಾಡಿಸಿದ್ದು ಇವನೇ. ಆ ಕೊಲೆನ ಸುರೇಶ್ ನೋಡಿರೋದ್ರಿಂದ ಈಗ ಅವ್ರನ್ನ ಸಾಯಿಸೋಕೆ ಹೇಳಿದಾನೆ. ಹಾಗಂತ ಇವನ್ ಫೋನ್ ಅಲ್ಲಿ ಹೇಳ್ತಿದ್ದನ್ನ ನಾನೇ ಕಿವಿಯಾರ ಕೇಳಿದೆ. ಉಮಾ, ಹೌದು, ಇಷ್ಟೊತ್ತಾಗ್ಲೇ ಅವ್ರು ಸುರೇಶ್ ಅನ್ ಸಾಯಿಸ್ಬಿಟ್ಟಿರ್ತಾರೋ ಏನೋ. ನೀನು ನೀನೊಬ್ಬ ಮೃಗ, ಮನುಷ್ಯನ ಕೊಂದು ಅವ್ರ ರಕ್ತ ಕುಡಿಯೋ ರಾಕ್ಷಸ. ಉಮಾ ಹೇಳಿದ್ದೆಲ್ಲ ನಿಜನ.
ನೀವು ಕ್ರಿಮಿನಲ್ ಅಂತ ನನಗೆ ಗೊತ್ತು. ಆದರೆ ಕ್ರೂರಿ ಅನ್ಕೊಂಡಿರಲಿಲ್ಲ. ಯಾರಿಗೋಸ್ಕರ ಯಾರಿಗೋಸ್ಕರ ಇದೆಲ್ಲ ಮಾಡ್ತಿದ್ದೀರಾ? ನನಗೋಸ್ಕರ ಆದ್ರೆ ಅದರ ಅಗತ್ಯ ಇಲ್ಲ. ನಿಮ್ ತಂಗಿಗೋಸ್ಕರ ಆದ್ರೆ ಸುರೇಶ್ ಸತ್ತು ಮರುಕ್ಷಣವೇ ಅವಳ ಬದುಕು ನಾಶವಾಗಿ ಹೋಗುತ್ತೆ. ವಸಂತ ಹೌದು, ಅವರಿಬ್ರು ಒಬ್ಬರು ತುಂಬಾ ಪ್ರೀತಿಸ್ತಿದ್ದಾರೆ. तलाश करो। You'll be all right in an hour. It's all right.
ನನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ. ನೀನು ಕೂಡ ನನ್ನ ಕ್ರೂರಿ ಅಂತ ಕರೆದುಬಿಟ್ಟೆ. ನಾನು ನಿಜವಾಗ್ಲೂ ಕ್ರೂರಿನೇ ಆಗಿದ್ರೆ ನಿನ್ನನ್ನು ಉಮಾನ ಮೊದಲೇ ಮುಗಿಸ್ಬಿಡ್ತಿದ್ದೆ. ಆಮೇಲೆ ನಾನು ಯಾರನ್ನ ಕೊಂದ್ರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ, ಅದಕ್ಕೆ ಸಾಕ್ಷಿನೂ ಇರ್ತಿರಲಿಲ್ಲ, ನೆಮ್ಮದಿಯಾಗಿರ್ಬೋದಾಗಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ನಾ ಸಂಪಾದಿಸಿರೋದೆಲ್ಲ ನನ್ನ ತಂಗಿ ಉಮಾಗೋಸ್ಕರ, ನಿನಗೋಸ್ಕರ. ಆದರೆ ನಾನು ತೀರಿಸ್ಕೊತಾ ಇರೋ ಸೇಡು ಮಾತ್ರ ನಮ್ಮಿಬ್ರಿಗೋಸ್ಕರ. ಈ ಪ್ರತಿಕಾರದ ಹೆಜ್ಜೆ ಇಟ್ಟಾಗಲೇ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಂಗೆ ಗೊತ್ತಿತ್ತು. ನಾನು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಬಾಕಿ ಉಳಿದಿದೆ, ಇನ್ನೊಬ್ಬನ ಬಲಿ. ಆ ಕೆಲಸ ಮುಗಿಸ್ದೆ ನಾನೆಲ್ಲಾದರೂ ಹೊರಟೋದ್ರೆ ನನ್ನ ವಿಷಯ ಎಲ್ಲ ಗೊತ್ತಾಗ್ತಿತ್ತು. ಆಮೇಲೆ ನನ್ನ ತಂಗಿ ಹುಮಾಗೆ, ನನ್ನ ವಸಂತ, ನಿನಗೆ ಇಲ್ಲಿ ಬದುಕೋ ಕಷ್ಟ ಆಗ್ತಿತ್ತು. ವಸಂತ, ಈಗಲೂ ನೀನು ನನಗೆ ಹತ್ರದವಳೆ. ಆದರೆ ನಾನು ನಿನಗೆ ದೂರದವನಾಗ್ಬಿಟ್ಟೆ. ನಮಸ್ಕಾರ ಚಂದ್ರಪ್ಪನವರೇ. ನೀನು ಮಾಡಿರೋ ಅನ್ಯಾಯನೆಲ್ಲ ಮರ್ತುಬಿಟ್ಟಿದ್ದೀನಿ ಅನ್ಕೊಂಡಿದ್ಯಾ? ಹೇಳೋ ಬ್ಲಡಿ ಬ್ಯಾಸ್ಟರ್ಡ್. ಆಗ ಅದು ನಿನ್ನ ಕಾಲ. ನಾನು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದೆ. ನಾನು ಮಾಡಿದ ತಪ್ಪಿಗೆ ನನ್ನ ಕೈ ಕಾಲನ್ನ ಮುರಿದಾಕಿ ನನ್ನನ್ನ ಹುಚ್ಚಾಸ್ಪತ್ರೆ ಕಳಿಸಿದ್ರಿ, ಜೈಲಿಗೆ ತಳ್ಳಿದ್ರಿ. ಈಗ ಅದನ್ನೆಲ್ಲ ಮರ್ತು ಬಿಡುವಂತೀಯ? ಶಾರ್ಟ್ ಟ್ರೀಟ್ಮೆಂಟ್ ಕೊಡೋದು ಬುದ್ಧಿ ಭ್ರಮಣೆ ಆಗಿರೋರಿಗೆ ಮಾತ್ರ. ಬುದ್ಧಿ ಸರಿ ಇರೋರಿಗೆ ಶಾರ್ಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗಾಗೋ ನೋವು ಎಷ್ಟು ಅಂತ ನಿನಗೆ ಗೊತ್ತಿಲ್ಲ. ಸರ್, ಕ್ಯಾಮ್ರಾದಲ್ಲಿ ನೆಗೆಟಿವ್ ಸ್ಪ್ರಿಂಟ್ ಮಾಡಿಸಿದ್ದೀವಿ, ತಗೊಳ್ಳಿ. Is it police headquarters? ಇದನ್ನು ತಗೊಂಡೋಗಿ ರೋಲರ್ ಫಿಕ್ಸ್ ಮಾಡಿಸಿ. ಓಕೆ ಸರ್.
ಅನಂತ ಪವರ್ ಫೇಲಿಯರ್ ನನಗೆ ನೀ ಅಂತ ಪಕ್ಕ ಪೋ ಅನಂತು ಜೈಲಿನಿಂದ ಪರಾರಿಯಾದ ಅಪರಾಧಿಗಳು ನೀವೇ ತಾನೆ? ನಿಮ್ಮ ಹಿಂದೆ ಯಾರಿದ್ದಾರೆ ನಿಜ ಏನು ಅಂತ ನನಗೆ ಗೊತ್ತು, ಆದರೂ ನಿಜಾನ ನೀವೇ ಹೇಳಬೇಕು. ನೀವು ಹೇಳೋ ಹಾಗೆ ನಾನು ಮಾಡ್ತೀನಿ. ನಿಜ ಏನು ಅಂತ ನೀವೇ ಹೇಳಿಬಿಟ್ರೆ ನಾನು ನಿಮ್ಮನ್ನು ಉಳಿಸ್ತೇನೆ. ಕಮ್ ಆನ್ ಟೆಲ್ ಮೀ, ಕಮ್ ಆನ್. Come on, tell me. All right. All right. Naan 2 nimsha time kodtene. ಜೀಕೆ ವಿಷಯ ಏನಾದ್ರೂ ಕೇಳಿದ್ರೆ ಏನು ಹೇಳ್ಬೇಡ, ನನ್ನ ಬಗ್ಗೆನೂ ಹೇಳ್ಬೇಡ. ಗೋ ಅಂಡ್ ಸರ್, ಯು ಸರ್ ದಿಸ್ ಸೈಡ್. ಕೃಷ್ಣಮೂರ್ತಿ ಕಹಾ ಹೈ? ಯಹಾಂ ನಹೀಂ ಹೈ. ವಸಂತ ಕಹಾ ಹೈ? ವೋ ಭೀ ಯಹಾಂ ನಹೀಂ ಹೈ. ಕಹಾಂ ಗಯೆ ಹೈ ವೋ ದೋನೋ ಬೋಲೋ. ಮುಝೆ ನಹೀಂ ಮಾಲೂಮ್. You are under arrest.
what? कैबिनेट मिनिस्टर शंकर जी के कत्ल के जुर्म में तुम्हें गिरफ्तार किया जाता है। Yes, I killed him. Yes, I killed him. Cabinet Minister Shankar shot dead. Details are here. 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 Cabinet Minister. Yes. Now you can arrest me. Come on. Arrest me. ನನ್ನನ್ನು ಕೊಲ್ಲೋಕೆ ಇನ್ನೊಂದು ಜನ್ಮ ಎತ್ತು ಬರಬೇಕು. ಒಂದೇ ಅಲ್ಲ, ನಿನ್ನ ಕೊಲ್ಲೋದಕ್ಕೆ ಎಷ್ಟು ಜನ್ಮ ಬೇಕಾದ್ರೆ ಎತ್ತು ಬರೋ ಅಷ್ಟು ಆತ್ಮಶಕ್ತಿ ನನಗಿದೆ.